ಒಂದು ದೊಡ್ಡ ಸಂಭ್ರಮ ಇಲ್ಲಿ ಕಲಾವಿದರನ್ನ ಬೆಳೆಸೋ ಕಾರ್ಯಕ್ರಮ ಮಾತ್ರ ನಾವಿಲ್ಲಿ ಮಾಡ್ತಾ ಇದ್ದೀವಿ ಒಂದೇ ಮನಸ್ಸುಳ್ಳವರ ಒಂದು ಸಮೂಹ ಇಲ್ಲಿದೆ ಈ ಕಲೆ ವಿಷಯದಲ್ಲಿ ಒಂದು ದೊಡ್ಡ ತಪಸ್ಸೇ ಮಾಡಬೇಕೆರ ಅಂತಾದ್ರಲ್ಲಿ ಆ ತಪಸ್ಸಿಗೆ ಪೂರಕವಾಗಿ ಈ ಕಲಾಭೂಮಿ ಸಂಸ್ಥೆ ಇದೆ ಶುದ್ಧ ಮನಸ್ಸಿನ ಕನ್ನಡಿಗರ ಜೊತೆಲಿ ನಾನು ಇದ್ದೀನಿ ಅನ್ನೋದೇ ದೊಡ್ಡ ಸಮಾಧಾನ ಒಂದು ಒಳ್ಳೆ ಕೆಲಸನ ಸತೀಶ್ ಅವರು ಮಾಡ್ತಾ ಇದ್ದಾರೆ ಅಲ್ಲಿ ಅನನ್ನಾಗಿ ಬಂದರೆ ಅನನ್ನಾಗಿ ಹಾಡ್ದಂಗೆ ಹಾಡ್ತಾ ಇದ್ದಾರೆ ಅಣ್ಣ ಅವ್ರಿಗೆ ಬಂದರೆ ಅವ್ರ ಥರ ಹಾಡ್ತಾ ಇದ್ದಾರೆ ವಿಷ್ಣು ಬಂದರೆ ವಿಷ್ಣು ಥರ ಹಾಡ್ತಾ ಇದ್ದಾರೆ ಸೀತಾ ಇದು ಸೀರೆ ಅಲ್ಲ ಕಡೆ ಇದು ಸೆಕ್ಯೂರಿಟಿ ಬಾಡ್ರೋಷಿಸುವ ಸಂಗಮವಿಲ್ಲ ಶುಭೋದಯ ಎಲ್ಲರಿಗೂ ನಮಸ್ಕಾರ ಕಲೆ ವೃತ್ತಿ ಕಲೆ ಪ್ರವೃತ್ತಿ ಕಲೆ ಆಂತರ್ಯರಾಗ ಬಾಹ್ಯ ಮೇಳ ಕಲೆ ಎಲ್ಲೇ ಇಲ್ಲದ ವಿಸ್ತಾರ ಕಲೆ ಚಿತ್ತ ಚದುರಿಸುವ ಸಂಚಾರ ಕಲೆ ಸಾಧನೆಯ ರಥ ಮುಕ್ತಿಯೆಡೆಗೆ ಒಯ್ಯುವುದಕ್ಕೆ ಕಲೆಯೇ ಸಮರ್ಥ ಕಲೆ ಸ್ವರ ರಾಗ ಲಯ ಭಾವಗಳ ಸಮ್ಮಿಲನ ಶಾಂತಿ ಸಹನೆ ಭಕ್ತಿ ಯುಕ್ತಿಗಳ ಪುನರ್ಮಿಲನ ಕಲೆ ನಿರ್ಜೀವ ವಸ್ತುವನ್ನು ಜೀವಿಸುವ ಸಾಧನ ಕಲೆಯಿಂದ ನಮ್ಮ ಎಲ್ಲ ದುಃಖ ದುಮ್ಮಾನಗಳ ದಹನ ಕಲೆ ಪರಂಪರೆಯ ಹರಿಕಾರ ಕಲೆ ಸಂಸ್ಕೃತಿಯ ಝೇಂಕಾರ ಇಂಥ ಕಲೆಯನ್ನು ಆಸ್ವಾದಿಸೋದಕ್ಕೆ ಕಲಾಭೂಮಿ ಕುಟುಂಬ ಮತ್ತೆ ಜೊತೆಯಾಗಿದ್ದೇವೆ ಈ ತಿಂಗಳ ಕಲಾಭೂಮಿಯ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಕಲಾಪ್ರಿಯರಿಗೆ ಅತ್ಯಂತ ಆದರದ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಕಲೆಗಾಗಿ ಕಲಾವಿದರಾಗಿ ಕಲೆಯನ್ನು ಪ್ರೀತಿಸುತ್ತ ಪೋಷಿಸುತ್ತಾ ಆರಾಧಿಸುತ್ತಾ ಕಲೆಗೆ ಸಂಗೀತಕ್ಕೆ ಮುಡಿಪಾಗಿಟ್ಟಿರುವಂಥ ಕಲೆಯ ಒಂದು ಪುಟ್ಟ ಸಾಮ್ರಾಜ್ಯವನ್ನು ಸೃಷ್ಟಿಸಿರುವಂಥ ಶ್ರೀ ಅರವಿಂದ್ ಸತೀಶ್ ಸರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇಂಥದೊಂದು ಚಂದದ ಕಾರ್ಯಕ್ರಮದ ಆಯೋಜನೆಗೆ ಕಲಾಭೂಮಿಯ ನಾಯಕ ಅದ್ಭುತ ಸಂಘಟಕ ಸುಮಧುರ ಕಂಠದ ಗಾಯಕ ಶ್ರೀತ ಅರವಿಂದ್ ಸತೀಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ ನೆರಳಿನಲ್ಲಿ ದೂರಮಯ ಒಡಲಿನಲ್ಲಿ ಈ ಕಲಾ ಭೂಮಿ ಉದಯ ನೀವು ನೋಡಿ ನಲಿಗಿರಲಿ ಹುಟ್ಟು ಹಬ್ಬದ ವಿಶೇಷ ಅಂತ ನಾವು ಆಚರಿಸ್ತಾ ಇದ್ದೀವಿ ಈ ದಿನ ಮತ್ತಷ್ಟು ವಿಶೇಷ ಆಗಿರೋದು ರಮೇಶ್ ಭಟ್ ಅವರು ನಮ್ಮ ಜೊತೆಗಿರೋದ್ರಿಂದ ಎಪ್ಪತ್ತಾರು ವರ್ಷದ ಹರಿಯದಲ್ಲೂ ಹುಮ್ಮಸ್ಸಿನ ಹಿರಿಯ ನಟರು ರಮೇಶ್ ಭಟ್ ಅವರು ನಮ್ಮ ಜೊತೆಯಾಗಿದ್ದಾರೆ ಒಂದು ಸಂದರ್ಶನದಲ್ಲಿ ನಿಮ್ಮ ಆರೋಗ್ಯದ ಗುಟ್ಟೇನು ಸರ್ ಅಂತ ಅವ್ರಿಗೆ ಕೇಳಿದಾಗ ಅವರೇ ಹೇಳಿದ್ದು ಸಂತೃಪ್ತಿಯ ಜೀವನ ನನ್ನ ಆರೋಗ್ಯದ ಗುಟ್ಟು ಅಂತ ಅವ್ರು ಎಂಥ ಒಳ್ಳೆ ಮಾತು ಹೇಳಿದ್ರಂದ್ರೆ ವ್ಯಾಪ್ತಿ ಗೊತ್ತಿಲ್ಲ ಆಕಾಶದಷ್ಟು ವ್ಯಾಪ್ತಿ ಇರುತ್ತೆ ಅದರಲ್ಲಿ ನಮಗೆ ಪ್ರಾಪ್ತಿಯಷ್ಟೋ ಗೊತ್ತಿಲ್ಲ ಇವೆರಡರ ನಡುವೆ ತೃಪ್ತಿ ಅನ್ನೋದಿರಬೇಕು ಇದೇ ನನ್ನ ಸೂಕ್ತಿ ಅಂತ ಹೇಳಿದ್ರು ಜೀವನವನ್ನು ಇಷ್ಟು ಸೊಗಸಾಗಿ ನೋಡಬಹುದು ಬರೀ ನಾಲ್ಕೇ ಅಕ್ಷರಗಳಲ್ಲಿ ಅವರು ಜೀವನವನ್ನು ಅಷ್ಟು ಸೊಗಸಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಬೇಂದ್ರೆ ಅವ್ರದ್ದು ಒಂದು ಮಾತು ನೆನಪಾಗುತ್ತೆ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಆ ಪದ್ಯಕ್ಕೆ ಈ ಸಾಲುಗಳಿಗೆ ಏನು ಅಂಥ ವ್ಯತ್ಯಾಸ ಕಾಣೋದಿಲ್ಲ ಅಂಥ ಒಬ್ಬ ವಿಶೇಷವಾದಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಅನ್ನೋದೇ ನಮ್ಮ ಸೌಭಾಗ್ಯ ನಿಜಕ್ಕೂ ಕಲೆಗಾಗಿ ಕಲಾವಿದರಾಗಿ ಕಲೆಯನ್ನು ಪ್ರೀತಿಸುತ್ತಾ ಪೋಷಿಸುತ್ತಾ ಆರಾಧಿಸುತ್ತಾ ಕಲೆಗೆ ಸಂಗೀತಕ್ಕೆ ಮುಡುಪಾಗಿಟ್ಟಿರುವಂಥ ಕಲೆಯ ಪುಟ್ಟ ಸಾಮ್ರಾಜ್ಯ ಕಲಾಭೂಮಿಯನ್ನು ಸೃಷ್ಟಿಸಿರುವಂಥ ಶ್ರೀ ಅರವಿಂದ್ ಸತೀಶ್ ಅವರಿಗೆ ನಮ್ಮ ಅಭಿನಂದನಾಪೂರ್ವಕ ಚಪ್ಪಾಳೆಗಳ ವಂದನೆಗಳು ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂಥ ಶ್ರೀಯುತ ರಮೇಶ್ ಭಟ್ ಸರ್ ಹಾಗೂ ಸುಜಯ್ ಅವರು ದಯಮಾಡಿ ವೇದಿಕೆ ಮುಂಬದಿಗೆ ಬಂದು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಮುಂದಿನ ಚಾಲನೆಯನ್ನು ನೀಡಬೇಕಾಗಿ ಪಾ ಪಾತ್ರವನ್ನ ಬಿಂಬಿಸುವಂತ ನಟನೆಯ ಕಲೆಯನ್ನ ಮೈಗೂಡಿಸಿಕೊಂಡಿರುವಂತಹ ಅಭಿಜಾತ ಕಲಾವಿದರು ಶ್ರೀಧ ರಮೇಶ್ ಭಟ್ ಅವರು ಶಾಲೆಯ ವಿದ್ಯಾರ್ಥಿ ದೆಸೆಯಿಂದಲೇ ಬಣ್ಣದ ಲೋಕದ ಈಳಣ್ಣ ಬೆಳೆಸಿಕೊಂಡು ಛರ್ಮ ವೇಷ ಮಕ್ಕಳ ನಾಟಕಗಳಲ್ಲಿ ಭಾಗವಹಿಸ್ತಾ ಮುಂದೆ ಹಲವಾರು ರಂಗಭೂಮಿ ತಂಡಗಳಲ್ಲಿ ತಮ್ಮ ನಟನೆಯನ್ನ ಮುಂದುವರೆಸಿದ್ರು ಮುಂದೆ ಚಲನಚಿತ್ರ ಧಾರಾವಾಹಿಗಳಲ್ಲೂ ಕಾರ್ಯನಿರ್ವಹಿಸಿದರು ಪಾದರಸದಂಥ ವ್ಯಕ್ತಿತ್ವದ ದಿವಂಗತ ನಾಗ್ ಇವರ ಪ್ರಾಣ ಸ್ನೇಹಿತ ಹಾಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗಂತೂ ರಮೇಶ್ ಭಟ್ ಅಂದರೆ ಬಹಳ ಪ್ರೀತಿ ಹೀಗೆ ಕನ್ನಡದ ಬಹುತೇಕ ಎಲ್ಲ ಜನಪ್ರಿಯ ನಾಯಕ ನಟರ ಸಿನಿಮಾಗಳಲ್ಲಿ ರಮೇಶ್ ಭಟ್ ಅವರ ಪಾತ್ರ ಇದ್ದೇ ಇರುತ್ತೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ರಮೇಶ್ ಭಟ್ ಅವರು ಅಭಿನಯಿಸಿದಂಥ ಕ್ರೇಜಿ ಕರ್ನಲ್ ಪಾತ್ರ ಆರಕ್ಕೂ ಹೆಚ್ಚು ಬಾರಿ ದೂರದರ್ಶನದಲ್ಲಿ ಮರುಪ್ರಸಾರಗೊಂಡುದು ನಿಜಕ್ಕೂ ಅತ್ಯಂತ ಸಂತಸದ ವಿಷಯ ನಟನೆ ಅಷ್ಟೇ ಅಲ್ಲದೆ ನಿರ್ದೇಶನದಲ್ಲೂ ಸೈ ಎನಿಸಿಕೊಂಡಿರುವವರು ಶಿವ ರಮೇಶ್ ಭಟ್ ಅವರು ಪರಮೇಶಿ ಪ್ರೇಮ ಪ್ರಸಂಗದ ನಿರ್ದೇಶಕರಾಗಿ ಹಾಗೆ ಭಾರತದಾದ್ಯಂತ ಮಿಂಚಿನ ಸಂಚಲನವನ್ನ ಉಂಟು ಮಾಡಿದಂಥ ಮಾರ್ಗುಳಿ ಡೇಸ್ ಧಾರಾವಾಹಿಗೆ ಸಹಾಯಕ ನಿರ್ದೇಶಕರಾಗಿ ಈ ಕಾರ್ಯನಿರ್ವಹಿಸಿದ್ದು ರಮೇಶ್ ಭಟ್ ಅವರ ಅತ್ಯಂತ ಹಿರಿದಾದ ಗಳಿಕೆ ಹೆಗ್ಗಳಿಕೆ ರಮೇಶ್ ಭಟ್ ಅವರ ನಟನೆಯಲ್ಲಿನ ಸಾಧನೆ ಸಿದ್ಧಿ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಉತ್ತಮ ಪೋಷಕ ಪಾತ್ರ ನಟನೆಗೆ ಎರಡು ಬಾರಿ ರಾಜ್ಯ ಪ್ರಶಸ್ತಿ ದೊರೆತದ್ದು ನಿಜಕ್ಕೂ ಕನ್ನಡಿಗರೆಲ್ಲರಿಗೂ ಹೆಮ್ಮೆಯ ವಿಷಯ ಗೌರಿ ಗಣೇಶ ಗಣೇಶ ಮತ್ತೆ ಬಂದ ಗಣೇಶ ಸುಬ್ರಹ್ಮಣ್ಯ ಗಣೇಶನ ಮದುವೆ ಚಿತ್ರಗಳಲ್ಲಂತೂ ರಮೇಶ್ ಭಟ್ ಅವರ ನಟನೆಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಗಣೇಶನ ಮದುವೆ ಚಿತ್ರದಲ್ಲಿ ವಠಾರದವರೆಲ್ಲರನ್ನ ಸೇರಿಸ್ಕೊಂಡು ಹೋಗುವೀರಾ ಹೋಗು ಜಗಳಕಾಯಿ ಹೋಗು ಆ ಚಂಡ ಶಾಸನ ರಮಣ ಮೂರ್ತಿಯ ಸೊಕ್ಕಡಗಿಸಿ ಸೌಂಡು ನಿಲ್ಲಿಸಿ ಬಾ ಹೋಗು ವೀರ ಹೋಗು ಅಂತ ಕುಮ್ಮ ಕೊಟ್ಟವರು ರಮೇಶ್ ಭಟ್ ಅವರೇ ಇಲ್ಲಿ ನೋಡಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ಅದೇ ಗಣೇಶ ಸುಬ್ರಹ್ಮಣ್ಯ ಚಿತ್ರದಲ್ಲಿ ಅಣ್ಣ ಈಗ ಏನು ಮಾಡೋದಣ್ಣ ಅಂತ ರಾಗ ಹೇಳಿದವರು ಇದೇ ರಮೇಶ್ ಭಟ್ ಹಾಗೆ ಗೌರಿ ಗಣೇಶ ಚಿತ್ರದಲ್ಲಿ ಮಾಸ್ಟರ್ ಆನಂದವರ ತಂದೆಯ ಪಾತ್ರದಲ್ಲಿ ರಮೇಶ್ ಭಟ್ ಅವರು ನಟಿಸಿದ್ದಾರೆ ಅದರಲ್ಲಿ ಡ್ಯಾಡಿ 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 ನಾನು ನೀನು ಜೋಡಿ ನನ್ನ ಮುದ್ದು ಡ್ಯಾಡಿ ಐ ಲವ್ ಯು ಒಂದು ಜನಪ್ರಿಯ ಗೀತೆ ಇದೆ ಈಗ ಅದೇ ಹಾಡನ್ನು ಸ್ವಲ್ಪ ಸಾಹಿತ್ಯ ಬದಲಿಸಿ ನಿಮ್ಮ ಮುಂದೆ ಹಾಡ್ತೀವಿ ಸರ್ ರಮೇಶ್ ಭಟ್ ರ ಪಾರ್ಟು ಎಲ್ರಿಗೂ ಫೇವ್ರೇಟು ಆ್ಯಕ್ಟಿಂಗಲ್ ಟೀಮೇಟು ಮಾತು ಭಾಳ ಸ್ವೀಟು ಭಾರಿ ಒಳ್ಳೆ ಹಾಟು ರಮೇಶ್ ಭಟ್ ಪಾಟು ಎಲ್ರಿಗೂ ಫೇವರೇಟು ಆ್ಯಕ್ಟಿಂಗಲ್ ಟೀಮೇಟು ಮಾತು ಭಾಳ ಸ್ವೀಟು ಭಾರಿ ಒಳ್ಳೆ ಹಾಟು ರಂಗಭೂಮಿ ಹಿರಿತೆರೆ ಕಿರುತೆರೆ ಅದ್ಭುತ ಕೊಡುಗೆ ಕ್ರೇಜಿ ಕರ್ನಲ್ ಪಾತ್ರಕ್ಕೆ ಪಡೆದರು ಎಲ್ಲರ ಮೆಚ್ಚುಗೆ ರಂಗಭೂಮಿ ಹಿರಿತೆರೆ ಕಿರುತೆರೆ ಅದ್ಭುತ ಕೊಡುಗೆ ಕ್ರೇಜಿ ಕರ್ನಲ್ ಪಾತ್ರಕ್ಕೆ ಪಡೆದರು ಎಲ್ಲರ ಮೆಚ್ಚುಗೆ ಪಾತ್ರಕ್ಕೆ ಜೀವ ತುಂಬುವರು ಹಾಸ್ಯದ ಹೊನಲ ಹರಿಸುವರು ಪಾತ್ರಕ್ಕೆ ಜೀವ ತುಂಬುವರು ಹಾಸ್ಯದ ಹೊನಲ ಹರಿಸುವರು ಕನ್ನಡದೆಲ್ಲ ದಿಗ್ಗಜರೊಂದಿಗೆ ಅಭಿನಯಿಸಿದ ನಟರು ಹೌದು ರಮೇಶ್ ಭಟ್ರ ಪಾರ್ಟು ಎಲ್ರಿಗೂ ಫೇವ್ರೇಟು ಆಕ್ಟಿಂಗ್ ಟಿಮೇಟು ಮಾತು ಬಹಳ ಸ್ವೀಟು ಭಾರಿ ಒಳ್ಳೆ ಹಾರ್ಟು ಮಾತು ಬಹಳ ಸ್ವೀಟು ಭಾರಿ ಒಳ್ಳೆ ಹಾರ್ಟು ಈ ದಿನದ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆಯಾಗಿರೋದಕ್ಕೂ ನಿಜಕ್ಕೂ ಸಂತೋಷ ಸರ್ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಕಲಾಭೂಮಿಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ನಿಮ್ಮ ಮಾತುಗಳನ್ನು ಕೇಳೋ ಮುಂಚೆ ನಮ್ಮದೊಂದು ಸಣ್ಣ ಗೌರವ ಸರ್ ಕಲಾಭೂಮಿಯ ಪರವಾಗಿ ಎಲ್ಲರಿಗೂ ನಮಸ್ಕಾರ ಕಲಾಭೂಮಿಯ ವಿಶೇಷ ಕಾರ್ಯಕ್ರಮಕ್ಕೆ ವಿಷ್ಣುವರ್ಧನ್ ಸರ್ ಅವರು ಹುಟ್ಟುದಬ್ಬ ಇವ್ರದೆಲ್ಲ ಹುಟ್ಟುದಬ್ಬ ಆಚರಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಒಬ್ಬರು ಹಿರಿಯ ನಟರನ್ನ ಕರಿಬೇಕು ಅಂತಿತ್ತು ಆದರೆ ವಿಷ್ಣುವರ್ಧನ್ ಸರ್ ಅವ್ರಿಗೆ ಎಲ್ಲರೂ ನಟರಿಗೂ ಆಪ್ತರಾಗಿರುವಂಥವ್ರು ಬೇಕು ಅಂತ ಯೋಚನೆ ಮಾಡಿದಾಗ ರಮೇಶ್ ಭಟ್ ಸರ್ ಅವರವರ ಹೆಸರನ್ನು ನಮಗೆ ಸೂಚಿಸಿ ಅವರನ್ನು ಕರಿಬಹುದು ಅಂತ ನಮಗೆ ಹೇಳಿದ್ದು ಶ್ರೀಧರ್ ಮೂರ್ತಿ ಎನ್ ಎಸ್ ಅಂತ ಅವರು ಒಳ್ಳೆಯ ನಿರೂಪಕರು ಸಾಕಷ್ಟು ಕಾರ್ಯಕ್ರಮದಲ್ಲಿ ಅವರು ನೋಡಿರ್ತೀರ ಅವರು ಮತ್ತು ನಮ್ಮ ಕಲಾಭೂಮಿಯ ಅಥವಾ ನನ್ನ ವೈಯಕ್ತಿಕ ಆಡಿಟರ್ ಆದಂಥ ಶ್ರೀಯುತ ಸುಜಯ್ ಸರ್ ಅವರು ಅವರು ಅವರೆಲ್ಲ ಆಪ್ತರು ಸೊ ನಮ್ಮ ಕಲಾಭೂಮಿಯ ಅಕೌಂಟ್ ಎಲ್ಲ ಅವರೇ ನೋಡ್ತಾ ಇರೋದು ನನಗೆ ಸಾಧಾರಣ ಎರಡು ಸಾವಿರದ ಹದಿಮೂರರಿಂದ ಅವರು ನನಗೆ ಪರಿಚಯ ನನ್ನ ಸೋದರ ಥರ ನಾನು ಸಾಕಷ್ಟು ಅವರು ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿದ್ದೀನಿ ಅವ್ರದ್ದು ಕಲಾ ನಮನ ಅಂತ ಒಂದು ಸಂಸ್ಥೆ ಇದೆ ಗಾಂಧಿ ಬಜಾರಲ್ಲಿ ಸಾಕಷ್ಟು ಬ್ಯೂಗಲ್ ರಾಕ್ಸಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನೀಡಿ ಕೊಟ್ಟಿದ್ದಾರೆ ತುಂಬ ಮೆ ಅಂದರೆ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಲೈವ್ ಆರ್ಕೆಸ್ಟ್ರಾದೊಂದಿಗೆ ಕೊಟ್ಟಿದ್ದಾರೆ ಎಲ್ಲ ವಿಷ್ಣುವರ್ಧನ್ ಸರ್ ಅವರು ಇರ್ಬೋದು ಈ ಥರ ಎಲ್ಲ ನಟರ ಬಗ್ಗೆನೇ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅದರಲ್ಲಿ ಕೂಡ ನನಗೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಸೊ ಸುಜಯ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರೋದು ಹಾಗೆ ರಮೇಶ್ ಭಟ್ ಸರ್ ಅವರಿಗೆ ಬರೋದಕ್ಕೆ ಸಹಕಾರ ನೀಡಿದಂಥ ಅವರಿಗೆ ಹಾಗೂ ಶ್ರೀಧರ್ ಮೂರ್ತಿ ಸರ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಹಾಗೆ ಕಲಾ ಭೂಮಿ ಪರವಾಗಿ ರಮೇಶ್ ಭಟ್ ಸರ್ ಅವರು ಹಾಗೂ ಸುಜಯ್ ಸರ್ ಅವರಿಗೆ ಒಂದು ಪುಟ್ಟ ಸನ್ಮಾನ ಈತನ ಭೂಮಿ ಉದಯ ಅಂಬರದ ನೆರಳಿನಲ್ಲಿ ಒಡಲಿನಲ್ಲಿ ಈ ಭೂಮಿ ಉದಯ ನೀವು ನಮ್ಮ ಕಲಾಭೂಮಿ ಒಂದು ಯಾವುದೇ ಲಾಭ ಹಾಗೆ ದುಡ್ಡು ಮಾಡದೇ ಇರೋ ಸಂಸ್ಥೆ ಕಲಾವಿದರನ್ನ ಬೆಳೆಸೋಕ್ಕೆ ಇರೋವಂಥ ಸಂಸ್ಥೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಮತ್ತೊಮ್ಮೆ ಅದನ್ನು ತಿಳಿಸ್ತಾ ಇದ್ದೀವಿ ಇಲ್ಲಿ ಕಲಾವಿದರನ್ನ ಬೆಳೆಸೋ ಕಾರ್ಯಕ್ರಮ ಮಾತ್ರ ನಾವಿಲ್ಲಿ ಮಾಡ್ತಾ ಇದ್ದೀವಿ ನಾವಿಲ್ಲಿ ಅವರಿಂದ ಒಂದು ಸಣ್ಣ ಅಮೌಂಟ್ ತೊಗೊಂಡ್ರು ಕೂಡ ನಾವಿಲ್ಲಿ ಹಾಲಿನ್ ಚಾರ್ಜಸ್ಸು ಸೌಂಡು ಮತ್ತು ವೀಡಿಯೋ ಎಡಿಟಿಂಗು ಮತ್ತು ಊಟ ತಿಂಡಿ ವ್ಯವಸ್ಥೆ ಇದನ್ನು ಕೂಡ ನಮಗೆ ಒಮ್ಮೆ ಪೂರೈಸೋಕ್ಕಾಗಲ್ಲ ಆದರೆ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ಪ್ರತಿ ಬಾರಿಯೂ ಒಬ್ಬೊಬ್ಬ ಕಲಾವಿದರನ್ನ ಒಬ್ಬೊಬ್ಬ ನಟನ ಒಬ್ಬರು ಸೆಲೆಬ್ರಿಟಿನ ಕಾರ್ಯಕ್ರಮಕ್ಕೆ ನಾವು ಕರಿತಾ ಇದ್ದೀವಿ ಇಲ್ಲಿ ಕಲಾಭೂಮಿಲಿ ಏನು ಅಂದರೆ ಸಾಮಾನ್ಯವಾಗಿ ನಿಮಗೆ ಕರೋಕೆ ಕ್ಲಬ್ ಅಂದರೆ ಬರೀ ಕರೋಕೆ ಇರುತ್ತೆ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಮಾತ್ರ ಇರುತ್ತೆ ಬಟ್ ನಮ್ಮ ಕಲಾಭೂಮಿಯಲ್ಲಿ ನಿಮ್ಮಲ್ಲಿ ಯಾವುದೇ ರೀತಿಯ ಕಲೆ ಇದ್ದರೂ ಪ್ರೊಫೆಷ್ನಲ್ ಅಲ್ಲದಲ್ಲೇ ಇರಬಹುದು ಅಳ್ಳುವಂಥ ಪ್ರತಿಭೆಗಳಿಗೆ ಒಂದು ವೇದಿಕೆ ಅನ್ನೋದೇ ನಮ್ಮದು ಲೈನು ಸೊ ಹಾಗಾಗಿ ನಮ್ಮ ಕಲಾಭೂಮಿಯಲ್ಲಿ ಎಲ್ಲರಿಗೂ ಯಾವುದೇ ವಯೋಮಿತಿ ಇಲ್ಲದೆ ನಮ್ಮಲ್ಲಿ ಮೂರು ವರ್ಷದಿಂದ ಎಪ್ಪತ್ನಾಲ್ಕು ವರ್ಷದವರವರೆಗೂ ಬಂದಿಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಥವ್ರಿಗೆಲ್ಲ ನಾವಿಲ್ಲಿ ವೇದಿಕೆ ಕೊಡ್ತಾ ಇದ್ದೀವಿ ಮತ್ತೊಮ್ಮೆ ತಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು ಈಗ ರಮೇಶ್ ಭಟ್ ಸರ್ ಅವರ ಒಂದೆರಡು ಮಾತುಗಳನ್ನು ಕೇಳೋಣ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸಾಮಾನ್ಯವಾಗಿ ದುಃಖ ಆದಾಗ ತುಂಬ ಸಂತೋಷ ಆದಾಗ ಮಾತು ಬಾಯಿಂದ ಹೊರಡಲ್ಲ ನನಗೀಗ ತುಂಬ ಸಂತೋಷ ಆಗಿದೆ ಅದರಲ್ಲೂ ಈ ಈ ಕಾರ್ಯಕ್ರಮ ನಡೀತಾ ಇರೋ ಜಾಗ ಸನಾತನ ಕಲಾಕ್ಷೇತ್ರ ನಡೆಸ್ತಾ ಇರೋರು ಕಲಾಭೂಮಿ ಸೇರಿರೋದು ಸುಮಾರು ಕಲಾವಿದರ ಸಮೂಹ ಸೊ ಇದೊಂದು ದೊಡ್ಡ ಸಂಭ್ರಮ ಇಲ್ಲಿ ಸಾವಿರಾರು ಜನ ಇಲ್ಲದೇ ಇರಬಹುದು ಸ್ವಚ್ಛ ಮನಸ್ಸಿನ ಒಂದೇ ಮನಸ್ಸುಳ್ಳವರ ಒಂದು ಸಮೂಹ ಇಲ್ಲಿದೆ ಈ ಕಾರ್ಯಕ್ರಮ ಇದು ನನಗೆ ದೊಡ್ಡ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇರೋದು ಇವಾಗ ಈ ಚೇರ್ ಹಾಕಿ ಮೈಕ್ ಕೊಟ್ಟು ವೇದಿಕೆ ಹತ್ತಿಸಿ ಇಲ್ಲದೇ ಇದ್ದರೆ ನಮ್ಮ ಮನೆಗಳಲ್ಲಿ ನನ್ನ ತಂಗಿ ಶ್ರೀಮಂತನೋ ಅಥವಾ ಅಕ್ಕನ ಮಗನ ಬರ್ಡ್ಡೇನೋ ಈ ಥರದ್ದು ಒಂದು ಒಂದು ಸಮಾರಂಭಕ್ಕೆ ಕುಟುಂಬದವರೆಲ್ಲ ಸೇರಿದಾಗ ಏನು ಒಂದು ಆ ಸಂಭ್ರಮ ಕಾಣುತ್ತೆ ಅದು ಎಲ್ಲರ ಮುಖದಲ್ಲೂ ಕಾಣಿಸ್ತಾ ಇದೆ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ಈಗ ನನಗೆ ಈ ಥರ ಕಾರ್ಯಕ್ರಮಕ್ಕೆ ಬರೋಕ್ಕೆ ತುಂಬ ಮುಜುಗರ ಯಾಕೆ ಅಂತಂದರೆ ಇಲ್ಲಿ ನೋಡಿ ಆ ಒಂದು ಮಗು ಡ್ಯಾನ್ಸ್ ಮಾಡ್ತು ಇನ್ಯಾವ್ಯಾವ ಪುಟ್ಟ ಮಕ್ಕಳು ಏನೇನು ಮಾಡ್ತಾರೋ ಗೊತ್ತಿಲ್ಲ ಅವರ ಎದುರಿಗೆ ನಾವು ತುಂಬ ಸಣ್ಣವನು 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 ಅನ್ನೋ ಭಾವನೆ ಪ್ರತಿ ಸಾರ್ತಿ ಬರುತ್ತೆ ನಾನು ಕಲಾವಿದನಿಗೆ ಇದ್ದರೆ ಮಾತ್ರ ಅವನ ಮೇಲೆ ಬರೋದು ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ಏನಂತ ವೃತ್ತಿ ಬಾಂಧವರೆಲ್ಲ ನೀನು ಏನೋ ಹಿಂಗಿದ್ಯಾ ಏರಕ್ಕೆ ಏರಾಕ್ ಬರೋದು ರಸ ಇದ್ದಂಗೆ ಕರೆದ ತಕ್ಷಣ ಓಡೋಗ್ತೀಯಲ್ಲ ಕಾಯ್ತಾರೆ ಕೂತ್ಕೋ ಅಂತಾರೆ ನಮ್ಗೆ ಶಾರ್ಟ್ ರೆಡಿ ಅಂದ ತಕ್ಷಣ ಅದಕ್ಕೆ ಮುಂಚೆ ಓಡೋಗ್ತೀವಿ ಬಯ್ಯೋರು ಆದರೆ ನನ್ನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಲ್ಲ ನಾನು ಎಂಥ ಮನುಷ್ಯ ಏನು ಅಂತ ಈಗ ಮಾತಾಡಿ ಅಂತ ಮೈಕ್ ಕೊಟ್ಬಿಟ್ಟಿದ್ದಾರೆ ನಾನು ಶಾಲೆಯಲ್ಲಿ ಇದ್ದಾಗಲೂ ಸರಿಯಾಗಿ ಓದು ತಲೆಗೆ ಹತ್ತಲಿಲ್ಲ ಅಕ್ಷರ ನೋಡಿದ ತಕ್ಷಣ ಜ್ವರ ಬರೋದು ನನಗೆ ಅದಕ್ಕೆ ಸರಿಯಾಗಿ ಬಡತನ ಇತ್ತು ತಂದೆಯವರು ಒಂದು ವ್ಯಾಪಾರ ಮಾಡೋರು ಚಿಲ್ಲರೆ ಅಂಗಡಿ ನಾನು ಅದಕ್ಕೆ ಸಹಾಯ ಮಾಡಬೇಕಿತ್ತು ಹಾಗಾಗಿ ಸ್ಪೋರ್ಟ್ಸ್ ಆಗಲಿ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಯಾವುದೂ ಹೋಗಲಿಲ್ಲ ತಲೆಗೆ ಮನೆ ತುಂಬ ಮಕ್ಕಳು ಎಂಟೊಂಬತ್ತು ಜನ ಮಕ್ಕಳು ಅದ್ರಲ್ಲಿ ನಾನು ಮೊದಲನೇವನು ಸೊ ಕುಟುಂಬಕ್ಕೆ ಸಹಾಯ ಮಾಡೋದ್ರಲ್ಲೇ ಹೊಟ್ಟೆ ಚೀಲ ತುಂಬಿಕೊಳ್ಳೋದ್ರಲ್ಲೇ ಕಾಲ ಕಳೆದೋಯ್ತು ಈಗ ಅನಿಸುತ್ತೆ ನಾನು ಡ್ಯಾನ್ಸ್ ಕಲೀಲಿಲ್ಲ ಸಂಗೀತ ಕಲೀಲಿಲ್ಲ ಓದಲಿಲ್ಲ ಇದು ವೇಸ್ಟು ಬಾಡಿ ಅಂತಲೇ ನನ್ನ ಮನಸ್ಸಿಗೆ ಹಾಗಾಗಿ ಎಲ್ಲಿ ಬರೋಕ್ಕೂ ಮುಜುಗರ ನನಗೆ ಜೊತೆಗೆ ನಾನು ವಿದ್ಯಾವಂತ ಅಲ್ಲ ಮಿಡ್ಲ್ ಸ್ಕೂಲಲ್ಲಿ ಎಲ್ಲ ಕಡೆಯೂ ಹೈಸ್ಕೂಲಲ್ಲಿ ಎಲ್ಲ ನೂರಂಗಕ್ಕೆ ಪಾಸ್ ಮೂವತ್ತೈದು ತಗೋಬೇಕಲ್ವಾ ನಾನು ಇಪ್ಪತ್ತೆರಡೂವರೆ ಹದಿನೇಳು ಕಾಲು ಕೆಲವು ಅಲ್ಲಿ ಒಂಬತ್ತು ಟೀಚರ್ ಟೀಚರ್ಗಳು ನಾನು ಬೆಳ್ಳಿಗಿದ್ದೀನಿ ನಾಟಕದಲ್ಲಿ ಪಾಠ ಮಾಡ್ತೀನಿ ಅಂತ ಗ್ರೇಸ್ ಹಾಕಿ ಪಾಸ್ ಮಾಡಿಸ್ಬಿಟ್ರು ಅಷ್ಟೇ ನನ್ನ ನನ್ನ ವಿದ್ಯಾದ ಮಟ್ಟ ಅದು ಸೊ ಹಿಂಗಿರುವಾಗ ನಾನು ಏನು ಅಂತ ಮಾತಾಡಲಿ ಜೊತೆಗೆ ಸುಮಾರು ಈಗ ನಲವತ್ತೊಂಬತ್ತನೇ ವರ್ಷ ನಾನು ಸಿನಿಮಾಗೆ ಹೋಗಿ ಅಥವಾ ನಾಟಕದಲ್ಲೂ ಯಾರೋ ಬರೆದಿರೋ ಮಾತು ಯಾರೋ ನಿರ್ದೇಶಕರು ಹೇಳಿಕೊಟ್ಟ ಶೈಲಿ ಅದನ್ನೇ ಮಾಡ್ಕೊಂಡು ಬಂದಿರೋದು ಈಗ ಶೂಟಿಂಗ್ ಬೆಳಿಗ್ಗೆ ಹೋದರೆ ಏನೋ ಒಂದು ಅರ್ಕಲ್ ಚಡ್ಡಿ ಕೊಡ್ತಾರೆ ಒಂದು ಹರ್ಕಲ್ ಮೀಸೆ ಅಂಟಿಸ್ತಾರೆ ಎಲ್ಲ ಬೆಳಗ್ಗೆ ಬೆಳಿಗ್ಗೆದಿನಿ ಅಂತ ಸರ್ ನೀವು ಪೋಸ್ಟ್ ಅಂಟಿಸ್ತೀರಾ ಆ ಪಾತ್ರ ಅಂತಾರೆ ಸರಿ ಏನು ಮಾಡಬೇಕು ಅಂದರೆ ಇಲ್ಲಿ ಬಂದು ನಿಂತ್ಕೊಳ್ಳಿ ಸರ್ ಒಂಚೂರು ಕಣ್ಣು ಹಿಂಗೆ ಅನ್ನಿ ಸರ್ ಅಂತಾರೆ ಯಾಕೆ ಸರ್ ಅಂತೆ ಅಲ್ಲ ಮ ಇದು ಕ್ಲೋಸ್ ಅಪ್ ಸರ್ ಇದು ಕಣ್ಣು ಮಿಟಗಿಸಿ ಯಾವ ಕಣ್ಣು ಸರ್ ನಿಮ್ಗೆ ಯಾವ್ದು ಅನ್ಕುಲೋನ ಮಿಟಗ್ಸಿ ಅಂತಾರೆ ಸರಿ ಮೆಟಗ್ಸಿದ ತಕ್ಷಣ ಆ ಶಾರ್ಟ್ ಓಕೆ ಇನ್ನೊಂದು ಗಂಟೆ ಬಿಟ್ಟು ಕರೀತಾರೆ ಸರ್ ಇಲ್ಲಿ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಸರ್ ಈಗೇನು ಸರ್ ಏನಿಲ್ಲ ಸರ್ ಆಗಲೇ ಕಣ್ಣು ಮಿಟಗ್ಸಿದ್ರಲ್ಲ ಈ ಹುಡುಗಿಗೆ ನೀವು ಮಿಟಗಿಸಿದ್ದು ಏ ಇಲ್ಲ ಸರ್ ನೀವೇನು ಹೇಳಲಿಲ್ಲ ಬಿ ಮಿಟಗ್ಸಿ ಅಂತ ಅಷ್ಟೇ ಹೇಳಿದ್ದೀರ ನಮ್ಮ ಕಥೆಯಲ್ಲಿ ಹಂಗಿರುತ್ತೆ ಸರ್ ಈಗ ಆ ಹುಡುಗಿ ನಿಮ್ಮ ಕಾಪಾಡೋಕೆ ಹೊಡಿತಾಳೆ ಹೊಡೆಸ್ಕೊಳ್ಳಿ ಅಂತ ಆ ಹೆಣ್ಮಗುಗೆ ಆ್ಯಕ್ಟಿಂಗ್ ಗೊತ್ತಿದ್ದರೆ ಕೈ ನಿಂಗೆ ಅನ್ನಬೇಕು ಅವ್ರಿಗೆ ಗೊತ್ತಿರಲ್ಲ ರಪ್ ಅಂತ ಬಾರಿಸ್ತಾರೆ ಈ ಕಡೆ ಹೊಡಿತಾರೆ ಒಟ್ಟಿನಲ್ಲಿ ಸಂಜೆ ಮನೆಗೆ ಹೋಗೋದಕ್ಕೆ ದೌಡೆ ಓದಿಸ್ಕೊಂಡು ಮನೆಗೆ ಹೋಗೋದು ಸೊ ಹೀಗೆ ಕಾಲ ಕಳೆದವನು ನಾನು ಏನು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿ ಒಂದು ತುಂಬ ಸಂತೋಷ ಆಗಿದೆ ಅಂತ ಹೇಳಿದ್ನಲ್ಲ ಅದು ನಾನಾ ಕಾರಣಕ್ಕೆ ಈಗ ಬೆಂಗಳೂರು ಅಂದರೆ ಬಸವನಗುಡಿ ಚಾಮರಾಜಪೇಟೆ ಜಯನಗರ ಮಲ್ಲೇಶ್ವರ ಇದಿಷ್ಟೇ ನಮಗೆ ಗೊತ್ತಿರೋದು ಈ ಜಾಗಗಳಿಗೆ ಹೋದರೆ ನಮ್ಮವರು ಇದ್ದಾರೆ ಅಂತ ಸೊ ಬಿಚ್ಚ ಮನಸ್ಸಿಂದ ನಿಮ್ಮಗಳತ್ರ ಮಾತಾಡ್ಬೋದು ಇವತ್ತು ನೀವು ಬೇರೆ ಎಲ್ಲೇ ಹೋದರೂ ಕನ್ನಡದವರು ಕಾಣಿಸೋದೇ ಇಲ್ಲ ಕನ್ನಡ ಮಾತಾಡೋರೇ ಇಲ್ಲ ನಾವೇ ಒಂದು ಅಂಗಡೀಲಿ ಏನೋ ಒಂದು ಗುಡ್ಡೆ ಹಾಕ್ಕೊಂಡಿದ್ದಾನೆ ಅಂತಂದರೆ ಪಾವು ಕಿಲೋ ದಸ ರೂಪಿಯ ಪಾವು ಕಿಲೋ ದಸ ರೂಪಾಯಿ ಅಂತಾನೆ ಏಯ್ ನಾನು ಕನ್ನಡದವನ ಕನ್ನಡದಲ್ಲಿ ಮಾತಾಡೋ ಅಂತ ಬಯ್ಯೋದಿರುತ್ತೆ ಇವತ್ತು ಯಾವುದೇ ಮಾಲ್ಗೆ ಹೋದರೂ ಕನ್ನಡದವರು ಅಂಗಡಿ ಓನರು ಇರಲ್ಲ ಅಂಗಡೀಲಿ ಕೆಲಸ ಮಾಡೋರು ಇರಲ್ಲ ಅಷ್ಟು ಯಾಕೆ ಬೇರೆ ಹೋಟ್ಲ್ಗಳಿಗೆ ಹೋದರೆ ಓನರ್ ಇರ್ಬೋದು ಕನ್ನಡದವರು ಕೆಲಸ ಮಾಡೋರೆಲ್ಲ ಬಿಹಾರೀಸು ಒರೀಶ್ಸಾ ಅವರು ಅವರು ಸೊ ಆ ಯಾವ ಅಟ್ಮಾಸ್ಫಿಯರು ಇಲ್ಲದೆ ಶುದ್ಧ ಮನಸ್ಸಿನ ಕನ್ನಡಿಗರ ಜೊತೆಯಲ್ಲಿ ನಾನು ಇದ್ದೀನಿ ಅನ್ನೋದೇ ದೊಡ್ಡ ಸಮಾಧಾನ ಸತೀಶ್ ಅವರು ನನ್ನ ಕರೆದ್ರು ನಾನು ಹೇಳಿದೆ ನನಗೆ ಅರ್ಹತೆ ಇಲ್ಲ ಅಲ್ಲಿ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡೋದು ಇನ್ಯಾರೋ ಹೊಸ ಪ್ರತಿಭೆಗೆ ಆಶೀರ್ವಾದ ಮಾಡೋದು ಇಲ್ಲ ನಾವು ಕೊನೆಯವರೆಗೂ ಆಶೀರ್ವಾದ ಬಯಸೋರೇ ಹೊರತು ಆಶೀರ್ವಾದ ಕೊಡೋರಲ್ಲ ಆ ಜಾಗ ತುಂಬ ಡೇಂಜರು ಅವರ ದೊಡ್ಡತನ ಅಂದರೆ ಅದೇ ಅವ್ರಿಗೆ ನಾನು ಮೊದಲನೇ ದಿನ ಕರೆ ಮಾಡಿದಾಗ ಅವರು ಅದೇ ಕೇಳಿದ್ದು ನನಗೆ ಏನು ಅರ್ಹತೆ ಇದೆ ಅಲ್ಲಿ ಬರಲಿಕ್ಕೆ ನಾನು ಯಾರಿಗೆ ಆಶೀರ್ವಾದ ಮಾಡಬೇಕು ಎಲ್ರಿಗೂ ದೇವರ ಆಶೀರ್ವಾದ ಇದೆ ನನಗೂ ಆಶೀರ್ವಾದ ಬೇಕಾಗಿರೋದೆ ಸೊ ನಾನು ಬೇಡ ದಯವಿಟ್ಟು ಅಂತ ಕೇಳಿದರು ಇಲ್ಲ ಸರ್ ಅಂತ ತುಂಬ ಪಾಪ ಅವರಿಗೆ ತುಂಬ ತೊಂದರೆ ಕೊಟ್ಟು ಮೇಲೆ ಮೇಲೆ ಕರೆ ಮಾಡಿ ಅವ್ರನ್ನ ಮಾಡಿದೆ ಈಗೂ ಕೂಡ ಕಾರ್ ಇಳದಲ್ಲಿ ಗೇಟ್ ಒಳಗೆ ಬರುವಾಗಲೂ ಕೂಡ ನಾನು ಅವ್ರು ಕರ್ಕೊಂಡು ಬರುವಾಗ ಕೇಳಿದರು ನನಗೆ ಈ ಈ ಭೂಮಿ ನನಗೆ ತುಳಿಯೋಕೆ ಅರ್ಹತೆ ಇದೆ ವೇನಃ ಅಲ್ಲಿ ಬಂದು ನಾನು ಅತಿಥಿಯಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡೋ ಅರ್ಹತೆ ನನಗೇನಿದೆ ಗೊತ್ತಾಗ್ತಾಯಿಲ್ಲ ಅಂದ್ಕೊಂಡೆ ಪಾಪ ಮೇಲೆ ಬಂದರು ಇದು ಅವರ ಒಂದು ದೊಡ್ಡ ಗುಣ ಏನು ಅಂತ ತೋರಿಸ್ತದೆ ದೊಡ್ಡ ಗುಣ ಅಲ್ಲ ದೊಡ್ಡದಲ್ಲ ಖಂಡಿತ ದೊಡ್ಡದಲ್ಲ ಏನಂದರೆ ನಾವು ಹೇಗೆಗೂ ಇದ್ದವರು ಯಾರೂ ಬೆಳ್ಳಿ ಸ್ಪೂನೋ ಚಿನ್ನ ಸ್ಪೂನೋ ಅಥವಾ ಬೃಹಸ್ಪತಿನೇ ಮೆದುಳಿನೇ ಇಲ್ಲಿಟ್ಕೊಂಡು ಯಾರೂ ಭೂಮಿಗೆ ಬಂದಿರಲ್ಲ ನಾರ್ಮಲ್ಲಾಗೇ ಭೂಮಿಗೆ ಬರೋದು ಆಮೇಲೆ ಅವರ ಪರಿಸರ ಅವರ ಸಂಬಂಧಗಳು ಇರುವ ಒಡನಾಟ ಅದರಿಂದ ವ್ಯಕ್ತಿತ್ವ ಬೆಳೀಬಹುದೇ ಹೊರತು ಹುಟ್ತಾನೇ ಬಂದುಬಿಡಲ್ಲ ಅಥವಾ ಪೂರ್ವಾಕೃತ ವಾಸನೆ ಬಾಡಿಯಲ್ಲಿ ಇರ್ಬೋದು ಜೀನ್ಸಲ್ಲಿ ಇರುತ್ತೆ ಅಂತಾರಲ್ಲ ಹಾಗೆ ಇರಬಹುದು ಆಮೇಲೆ ಈ ಎಲ್ಲ ದೊಡ್ಡ ತಪಸ್ಸು ನನ್ನ ಕೇಳಿದರೆ ಹಾಗಾಗಿ ಈ ಕಲೆ ವಿಷಯದಲ್ಲಿ ಒಂದು ದೊಡ್ಡ ತಪಸ್ಸೇ ಮಾಡಬೇಕೆಲ್ಲರೂ ಅಂಥದ್ರಲ್ಲಿ ಆ ತಪಸ್ಸಿಗೆ ಪೂರಕವಾಗಿ ಈ ಕಲಾಭೂಮಿ ಸಂಸ್ಥೆ ಇದೆ ಅಂತ ನನಗನ್ನಿಸಿದ್ದು ಯಾಕೆಂದರೆ ಈಗ ಸತೀಶ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಒಂದು ಹಾಡಲ್ಲೇ ಅವ್ರ ಬಗ್ಗೆ ಹೇಳ್ಕೊಳಕು ಒಂದು 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 ಸಾಂಗನ್ನೇ ಮಾಡಿದ್ದಾರೆ ಆಮೇಲೆ ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಅಂದರೆ ಸುಮಾರು ಕಾರ್ಯಕ್ರಮ ನಾನು ಭಾಗವಹಿಸಿದ್ದೀನಿ ಅಂದರೆ ನಮ್ಮ ಸಿನಿಮಾದು ಹಂಡ್ರೆಡ್ ಡೇಸ್ ಫಂಕ್ಷನ್ನು ಮುಹೂರ್ತ ಪ್ರೆಸ್ ಮೀಟು ಆ ಥರದ್ದು ಈ ಥರದ್ದೆಲ್ಲ ಯಾವುದು ಇಷ್ಟು ಅಚ್ಚುಕಟ್ಟಾಗಿರಲ್ಲ ಅಂದರೆ ಇಷ್ಟು ಅಚ್ಚುಕಟ್ಟಾಗಿ ಇದು ಕಲಿಯೋರಿಗೆ ಒಂದು ಮಾದರಿ ನಾಳೆ ನೀವು ನಿಮ್ಮ ಶಾಲೆಯಲ್ಲೋ ನಿಮ್ಮ ಬಡಾವಣೆಯಲ್ಲೋ ಅಥವಾ ನಿಮ್ಮ ಫ್ಲ್ಯಾಟ್ ಒಳಗಡೆನೋ ಕಾರ್ಯಕ್ರಮ ಮಾಡಿದ್ರೆ ಇಷ್ಟು ನೀಟಾಗಿರಬೇಕು ಅನ್ನೋದನ್ನು ನೀವು ಹೇಳೋದಕ್ಕೆ ಸಾಧ್ಯ ಮಾಡೋದಕ್ಕೂ ಸಾಧ್ಯ ಸೊ ಅಂಥ ಒಂದು ಒಂದು ಶಾಲೆ ಜೊತೆಗೆ ಇವ್ರು ಬಂದರು ನನ್ನ ಕರೆಯೋಕ್ಕೆ ಅಲ್ಲಿ ಕೊಚ್ಚೆ ಇದೆ ಈ ಕಡೆ ಬನ್ನಿ ಅಂತ ಹೇಳೋಕ್ಕೆ ಆಮೇಲೆ ಅವ್ರು ನೋಡಿದ್ರೆ ಪಕ್ಕದಲ್ಲಿ ನಮ್ಮ ಶ್ರೀಮತಿಯವರು ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ಯಾವುದೇ ಕಾರ್ಯಕ್ರಮ ಅಥವಾ ಯಾವುದೇ ಬಿಸ್ನೆಸ್ ಒಂದು ಕುಟುಂಬದ ಒಂದು ಇನ್ವಾಲ್ವ್ಮೆಂಟ್ ಇದ್ದಾಗ ಅದು ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನೋದಕ್ಕೆ ಇವರು ದಂಪತಿಗಳು ನೋಡಿದಾಗ ಅನ್ನಿಸಿದ್ ನನಗೆ ಆಮೇಲೆ ಒಂದು ಒಂದು ಒಳಗಡೆ ಇರುವ ಪ್ರತಿಭೆಯನ್ನು ಬರೀ ಮಕ್ಕಳಿಗೆ ಮಾತ್ರ ಅಂತ ಹೇಳಿಲ್ಲ ಅವರು ಯಾಕೆಂದರೆ ಪ್ರತಿಯೊಬ್ಬರೂ ನನ್ನ ಇರುವಿಕೆಗೆ ನಾನು ತೋರಿಸ್ಬೇಕು ನನ್ನ ಇರುವಿಕೆ ಗೊತ್ತಾಗಬೇಕು ಒಂದು ಐಡೆಂಟಿಟಿಗೆ ಎಲ್ಲರೂ ಒಂದು ಗೊತ್ತಿಲ್ಲದಂಗೆ ಪ್ರಯತ್ನ ಪಡ್ತಾರೆ ಸೊ ಐಡೆಂಟಿಟಿ ಸುಮ್ಮನೆ ಸಿಕ್ಕಲ್ಲ ಸುಪ್ತ ಚೇತನದಲ್ಲಿರೋ ಒಂದು ಕಲೆ ಆಚೆ ಬಂದಾಗ ಅದು ಆರ್ಟ್ ಇರ್ಬೋದು ಸಂಗೀತ ಇರ್ಬೋದು ಬರವಣಿಗೆ ಇರ್ಬೋದು ಒಟ್ಟಿನಲ್ಲಿ ಮನುಷ್ಯನಿಗೆ ಒಂದು ಗೀಳಿದ್ರೆ ಗೋಳಿರಲ್ಲ ಅಂತ ಹೇಳ್ತಾರೆ ಹಾಗೆ ಈಗ ಬಂದವರು ಕೂಡ ನಾನು ಏನಾದರೂ ಗೀಳಿನ ಬೆಳೆಸ್ಕೋಬೇಕು ಅನ್ನೋ ಒಂದು ಅವರಿಗೆ ಒಂದು ಅದು ಪ್ರವೋಕ್ ಮಾಡುತ್ತೆ ಅಂತ ಅಂತ ಒಂದು ಒಳ್ಳೆ ಕೆಲಸನ ಸತೀಶ್ ಅವ್ರು ಇದ್ದಾರೆ ನಾವು ಇದಕ್ಕೆಲ್ಲ ಏನು ಹೇಳೋದು ತಲೆ ಬಗ್ಸಿ ಧನ್ಯವಾದ ಹೇಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ ತುಂಬ ಖುಷಿಯಾಗಿದೆ ನಾನು ಇವಾಗ ಒಳ್ಳೊಳ್ಳೆ ಕಾರ್ಯಕ್ರಮ ನಡೆಯುತ್ತೆ ಅದರ ಮಧ್ಯೆ ನಾನು ಒಳ್ಳೆಯ ಒಂದು ಒಳ್ಳೆಯ ಕಡಲೆಕಾಳು ಹುಸಲಿ ಗಣೇಶನ ಹಬ್ಬಕ್ಕೆ ತಿಂತಾ ಇದ್ದಾಗ ಒಂದು ಕಲ್ಲು ಸಿಕ್ಬಿಟ್ರೆ ಏನಾಗುತ್ತೋ ಅದು ಆಗ್ಬೋದು ನಿಮಗೆ ನಾನೀಗ ಜಾಸ್ತಿ ಮಾತಾಡೋಲ್ಲ ಇನ್ನೊಂದು ಎರಡು ಮಾತಾಡಿ ನಾನು ನಿಮಗೆ ಕಾರ್ಯಕ್ರಮ ನೋಡೋಕೆ ಅವಕಾಶ ಮಾಡಿಕೊಡ್ಬೋದು ಯಾಕೆಂದರೆ ನಿಮ್ಮ ಸಮಯನ ನನ್ನ ಈ ಮಾತಲ್ಲಿ ಹಾಳಾಗೋದು ಬೇಡ ಆಮೇಲೆ ನಿಮ್ಮ ನಿರೂಪಕಿಯವರು ಅರ್ಪಿತ ಅರ್ಪಿತ ಅವರು ಅರ್ಪಿತ ಅವರು ಒಂದು ಹಾಡೇ ಬರೆದಿದ್ದಾರೆ ಆ ಹಾಡು ನನಗೆ ಕಳಿಸ್ಕೊಡಿ ಅಂತ ಹೇಳಬೇಕು ಯಾಕೆಂದರೆ ನಾನು ಹೆಂಡ್ತಿಗೆ ತೋರಿಸ್ತೀನಿ ಕೇಳಿಸ್ತೀನಿ ಯಾಕೆಂದರೆ ಯಾವ ಸಿನಿಮಾನೂ ನೋಡಲ್ಲ ನನ್ನ ನಲವತ್ತೆಂಟು ನಲ್ವತ್ತೊಂಬತ್ತು ವರ್ಷದ ಈ ಮದುವೆಗೆ ಮುಂಚೆಯೂ ನಾಲ್ಕು ವರ್ಷದ ಜೊತೆಯಲ್ಲಿದ್ದವರು ಆಗಲೂ ನನ್ನ ನಾಟಕಗಳು ಯಾವುದೂ ನೋಡಿಲ್ಲ ನೋಡಿ ನೋಡಿಸ್ವಾಮಿಯ ನಾಟಕ ಒಂದೇ ನೋಡಿರೋದು ಆಮೇಲೆ ನಾಗಮಂಡಲ ನಾಟಕ ಒಂದು ನೋಡಿರೋದು ನಮ್ಮ ಸಿನಿಮಾ ಯಾವ ಫಂಕ್ಷನ್ಗೂ ಬರಲ್ಲ ನಮ್ಮ ಮನೆಗೆ ಯಾರು ವಿಷ್ಣುವರು ಬಂದರೂ ತಿರುಗಿ ನೋಡೋಲ್ಲ ರಾಜ್ಕುಮಾರ್ ಬಂದರೂ ತಿರುಗಿ ನೋಡೋಲ್ಲ ಅವ್ರು ಹೌದಾ ನಮಸ್ ನಮಸ್ಕಾರ ಅಂದ್ಬಿಟ್ಟು ಹೋದರೆ ಆಯಿತು ಒಳಗಡೆ ಸೊ ಹಂಗಾಗಿ ನಾನೇನು ಅಂತ ಇವ್ರಿಗೆ ಈ ಹಾಡನ್ನು ತೋರಿಸಿದ್ರೆ ನನ್ನ ಮೇಲೆ ಇನ್ನು ಸ್ವಲ್ಪ ಪ್ರೀತಿ ಜಾಸ್ತಿ ಆಗ್ಬೋದೇನೋ ಅಂತ ಅನಿಸಿದೆ ರೆಕಾರ್ಡ್ ಇಲ್ಲ ಇದನ್ನೇ ಇಲ್ಲಿ ರೆಕಾರ್ಡ್ ಆಗಿರೋದು ಕಳಿಸಿದ್ರೆ ಸಾಕು ಆಮೇಲೆ ತುಂಬ ಹೊಗಳ್ಬಿಟ್ರು ನಿರೂಪಕಿಯವರು ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಇಷ್ಟೇ ಅಚ್ಚುಕಟ್ಟಾಗಿ ನಡೀಲಿ ಸಾವಿರ ಜನ ಬರಬೇಕಾಗಿಲ್ಲ ಹತ್ತು ಜನಕ್ಕೆ ಅವರ ಮನಸ್ಸು ನಿಮ್ಮ ಮನಸ್ಸು ಒಂದು ಒಟ್ಟಿಗೆ ಆದರೆ ಅದರಿಂದ ಏನೋ ಒಂದು ಒಳ್ಳೆಯದು ಇನ್ನೂ ಒಳ್ಳೆಯದು ಒಂದು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದಾಗಲಿ ಸತೀಶ್ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಈ ಕೆಲಸ ಎಲ್ಲ ಮಾಡೋದಕ್ಕೆ ಅವರು ಶ್ರೀಮತಿಯವರು ಜೊತೆಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಅದೊಂದು ವಿಶೇಷ ಅಮ್ಮ ನಿಮಗೂ ಒಂದು ಧನ್ಯವಾದಗಳು ಎಲ್ಲಿದ್ದೀರಾ ನಿಮಗೂ ಒಂದು ಧನ್ಯವಾದಗಳಮ್ಮ ಯಾಕೆಂದರೆ ಅನ್ಯೋನ್ಯತೆ ಬೆಳೆಯೋದು ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮದಲ್ಲಿ ಒಂದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ದೊಡ್ಡ ಆಸೆ ಇರೋದು ಒಂದು ಮದುವೆ ಆಮೇಲೆ ಒಂದು ಮನೆ ಆಮೇಲೆ ಮಕ್ಕಳು ವಿದ್ಯಾಭ್ಯಾಸ ಅಷ್ಟು ಬಿಟ್ಟರೆ ಬೇರೆ ಯಾವುದು ದೊಡ್ಡದಲ್ಲ ಸೊ ಆ ದೊಡ್ಡದು ಜೀವನದಲ್ಲಿ ಎಷ್ಟೋ ಜನಕ್ಕೆ ಆಗುತ್ತೆ ಆಗಲ್ಲ ಆಗೋ ಥರದಲ್ಲಿರುತ್ತೆ ಹಾಗೆ ಅಷ್ಟೊತ್ತಿಗೆ ಜೀವನ ಮುಗಿದಿರುತ್ತೆ ಹಾಗಾಗಿ ಈ ಥರ ಸಣ್ಣ ಸಣ್ಣ ಸಂಘಟನೆ ಸಣ್ಣ ಸಣ್ಣ ಸುದ್ದಿಗಳು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಸಣ್ಣ ಸಣ್ಣ ಇಂಥವ್ರನ್ನ ಭೇಟಿಯಾಗೋದು ಅದೇ ಜೀವನದಲ್ಲಿ ದೊಡ್ಡದಾದ ಒಂದು ಖುಷಿ ಕೊಡೋ ವಿಷಯ ಅಂತ ನನಗನ್ನಿಸುತ್ತೆ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ನಾನು ಇವತ್ತು ನಿಜಕ್ಕೂ ತುಂಬ ಖುಷಿಪಟ್ಟೆ ನಾನು ಬರದೇ ಇದ್ದಿದ್ದರೆ ಈ ಸಮೂಹದಿಂದ ನಾನು ದೂರ ಇರ್ತಾಯಿದ್ದೆ ಇದನ್ನು ಕಳ್ಕೊತಾ ಇದ್ದೆ ಅನ್ನೋ ಒಂದು ಫೀಲಿಂಗ್ ಇದೆ ಹಾಗಾಗಿ ಈ ಭಾವನೆ ಎಲ್ರಿಗೂ ಬಂದಿದೆ ಅನಿಸುತ್ತೆ ಹಾಗಾಗಿ ಐಡೆಂಟಿಟಿಗೆ ನೀವು ಎಲ್ಲ ಭಾಗವಹಿಸಿ ಈಗ ಯಾರೋ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಯಾರೋ ಹೇಳಿದ್ರು ಇವರು ಎಲ್ಲ ಆ್ಯಕ್ಟ್ ಮಾಡಿರಲ್ವಾ ನಾನು ಹೇಳಿದೆ ನಿಮ್ಮ ಹೆಂಡತಿಗೆ ಎಷ್ಟು ಸಾರಿತಿ ರೀತಿ ನೀವು ಸುಳ್ಳು ಹೇಳಿ ಆ್ಯಕ್ಟ್ ಮಾಡಿದ್ದೀರಾ ಹೇಳಿ ಅಂತ ಅಂದರೆ ಅಭಿನಯ ಎಲ್ಲರಲ್ಲೂ ಇರುತ್ತೆ ನಾವು ಹೊಟ್ಟೆ ಪಾಡಿಗೆನೋ ಮಾಡ್ಕೊಂಡಿದ್ದೀವಿ ಅದಕ್ಕೆ ತಕ್ಕನಾಗೆ ಏನೇನೋ ಮಾಡಿಸಿದ್ದಾರೆ ನಮಗೇನೋ ಒಂದು ಹುಚ್ಚು ನಾವಲ್ಲದ್ದು ನಾವಾಗೆ ಕಾಲ ಕಳೆಯೋದಿದೆಯಲ್ಲ ನಾನು ಜಡ್ಜ್ ಡಾಕ್ಟ್ರ್ ಆಗಿಬಿಟ್ಟಿದ್ದೀನಿ ಮೆದುಳೆಲ್ಲ ಆಪ್ರೇಷನ್ ಮಾಡಿದ್ದೀನಿ ಮಂತ್ರಿ ಆಗಿದ್ದೀನಿ ಭಿಕ್ಷುಕ ಆಗಿದ್ದೀನಿ ಪೊಲೀಸ್ ಆಫೀಸರ್ ಆಗಿದ್ದೀನಿ ಒಳ್ಳೆಯ ಗಂಡ ಆಗಿದ್ದೀನಿ ಜೀವನದಲ್ಲಿ ಕೆಟ್ಟ ಗಂಡ ಆದರೂ ಅಲ್ಲಿ ಒಳ್ಳೆ ಗಂಡ ಅಲ್ಲಿ ಒಳ್ಳೆ ಜಡ್ಜು ಸೊ ಹಾಗಾಗಿ ನಮಗೇನೋ ಒಂದು ಹುಚ್ಚು ಹಾಗಾಗಿ ಅದನ್ನು ನಡೆಸ್ಕೊಂಡು ಬಂದಿದ್ದೀವಿ ಅದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ ಇದೆಲ್ಲವೂ ಹಾಗೆ ಇರಲಿ ಆಮೇಲೆ ಸುಜಯ್ ಸುಜಿಸವ್ರಿಗೂ ನಾನು ಧನ್ಯವಾದಗಳನ್ನ ತಲುಪಿಸ್ತೀನಿ ಯಾಕೆಂದರೆ ನಾವು ಏನು ಬೇಕೋ ಅಷ್ಟೇ ಇರ್ತೀವಿ ಬೇರೆ ಏನು ಮಾಡಲ್ಲ ಸೊ ಈ ಥರದ್ದಕ್ಕೆ ಹವ್ಯಾಸಕ್ಕೂ ಅವರು ಪ್ರೋತ್ಸಾಹ ಕೊಡ್ತಾರೆ ಅಂದರೆ ಅವ್ರಿಗೂ ಒಂದು ಧನ್ಯವಾದಗಳು ಆಮೇಲೆ ಈಗ ಬರ್ತಾ ಈ ಈ ಸಂಸ್ಥೆಯ ಸನಾತನ ಕಲಾಕ್ಷೇತ್ರದ ಮುಖ್ಯಸ್ಥರು ಅದೇ ಅವರು ಸಿಕ್ಕಿದ್ರು ನಾನು ಈ ಜಾಗದಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ದೀನಿ ಇಲ್ಲಿ ನಾನು ಹೇಳಿದೆ ನಾನು ಯಾರಿಗೇನು ಉಪದೇಶ ಕೊಡಲಿ ಅಂತ ಅಲ್ಲಲ್ಲ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂದರು ಅಂದರೆ ಇವ್ರು ಮಾಡ್ತಾ ಇರೋದನ್ನು ನಾವು ಇವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಅಷ್ಟೇ ನನ್ನ ಕೆಲಸ ಸೊ ಅಷ್ಟೇ ಆದರೆ ಪರವಾಗಿಲ್ಲ ಅಂತ ಒಂದು ಸಮಾಧಾನದಲ್ಲಿ ನಾನು ಬಂದೆ ಸೊ ಹಾಗಾಗಿ ರಂಗನಾಥ್ ಅವರು ಒಂದು ಮುಂದಿನ ಪೀಳಿಗೆಗೆ ನೀವು ಪೋಸ್ಟ್ ಮ್ಯಾನ್ ಕೆಲಸ ಮಾಡಬೇಕು ನೀವು ಅಂತ ಸೊ ಒಳ್ಳೆ ಮಾತು ಹೇಳಿದ್ದಾರೆ ಅವರು ಸರ್ ನಮಸ್ಕಾರ ಈ ಸಂದೇಶ ಅವರಿಗೆ ತಲುಪಿದರೆ ಮುಂದಿನ ಜನಾಂಗಕ್ಕೆ ಅನುಕೂಲ ಆಗಲಿ ಅಂತ ಹಿಂದಿಂದ ನೋಡಿರ್ತೀವಿ ಇವಾಗಿಂದ ಮಾಡ್ತಾ ಇರ್ತೀವಿ ಮುಂದಿನ ಮಕ್ಕಳು ನೋಡಿದ್ರೆ ಅವರಿಗೆ ಅನುಕೂಲ ಆಗ್ಲವ ನಮ್ಮ ಒಂದು ಅನಿಸಿಕೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಯ್ಯೋ ದೇವ್ರಿ ಸಹಕಾರ ಏನು ಸರ್ ನಾನು ಈಗ ತಾನೇ ಹೇಳಿದೆ ಹೊಟ್ಟೆ ಪಡೆಗೆ ನಾವೇನು ಆರಿಸ್ಕೊಂಡಿದ್ದೀವಿ ಅಷ್ಟೇ ಅಂತ ಅಂದರೆ ಹಿರಿಯರ ಮನಸ್ಸು ಯಾವ ರೀತಿ ಇದೆ ಅನ್ನೋದಕ್ಕೆ ಹೇಳಿದೆ ಮುಂದಿನ ಪೀಳಿಗೆಗೆ ಇದು ಹೋಗಬೇಕು ಹಂಚು ಕೆಲಸ ಮಾಡಿ ಅವ್ರನ್ನ ಹಾಗಾಗೆ ಬಿಟ್ಬಿಡ್ಬೇಡಿ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆ ಬಿಡಬೇಡಿ ಅವ್ರನ್ನ ಈ ಥರದ್ದಕ್ಕೆ ಒಂದು ಒಂದು ಪ್ರಚೋದನೆ ಕೊಡುವಂಥ ಕೆಲಸ ನೀವು ಮಾಡಿ ಸಾಕು ಅಷ್ಟೇ ನೀವೇನು ತುಂಬ ದೊಡ್ಡವರು ಅಂತ ನಾವು ಹೇಳ್ತಾ ಇಲ್ಲ ಆದರೆ ನಿಮ್ಮ ಮಾತು ಕೇಳ್ಬೋದೇನೋ ಅನ್ನೋ ಒಂದು ಒಂದು ಅಭಿಲಾಷೆ ಅವ್ರದ್ದು ಅಂದರೆ ಹಿರಿಯರ ಮನಸ್ಸೆಲ್ಲ ಹಾಗೇ ಇರುತ್ತೆ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂತಲೇ ಕಷ್ಟಪಡೋದು ಆ ಮುಂದಿನ ಪೀಳಿಗೆಗೆ ಈಗ ಅರ್ಥ ಆಗೋಲ್ಲ ನಾವೆಲ್ಲ ಖಾಲಿ ಆದಮೇಲೆ ಅವ್ರಿಗೆ ಅರ್ಥ ಆಗುತ್ತೋ ಅಥವಾ ಬಿಡುತ್ತೋ ಗೊತ್ತಿಲ್ಲ ಆದರೆ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅನ್ನೋ ಒಂದು ಪ್ರಜ್ಞೆನ ಅವರು ಜ್ಞಾಪಿಸಿದ್ರು ಸರ್ ಧನ್ಯವಾದಗಳು ಸರ್ ನಮ್ಮಲ್ಲಿ ನಮ್ಮಲ್ಲಿ ರಮೇಶ್ ಭಟ್ ಸರ್ ಹೇಳ್ದಂಗೆ ಅವರಿಗೆ ಅವ್ರು ಇವತ್ತಿಲ್ಲಿ ಬರಲಿಲ್ಲದ್ರೆ ಒಂದು ಒಳ್ಳೆ ಈ ಥರ ಕಾರ್ಯಕ್ರಮ ನೋಡೋದನ್ನ ಮಿಸ್ ಮಾಡ್ಕೊತಾ ಇದ್ದೆ ಇಂಥ ಒಂದು ಗ್ರೂಪನ್ನು ನೋಡೋದನ್ನು ಮಿಸ್ ಮಾಡ್ಕೊತಾ ಇದ್ದೆ ಅಂತೇಳಿದರು ಖಂಡಿತ ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ನಾವು ಸೇರಿದ ಐವತ್ತೇ ಅರವತ್ತು ಜನ ಇದ್ದರೂ ಕೂಡ ಪ್ರತಿಯೊಬ್ಬರೂ ಇಲ್ಲಿ ಕಲಾಭಿಮಾನಿಗಳೇ ಕಲಾವಿದರೆ ಇಲ್ಲಿ ಯಾರೂ ಸುಮ್ಮನೆ ಟೈಮ್ ಪಾಸಿಗೆ ನಮ್ಮಲ್ಲಿ ಬರೋದಿಲ್ಲ ಹಾಗೆ ಎಲ್ಲರೂ ಕಲಾವಿದರು ಕಲಾವಿದರನ್ನ ಪ್ರೋತ್ಸಾಹಿಸೋರೆ ಇಲ್ಲಿ ಬರೋದು ನಮ್ಮಲ್ಲಿ ನಾವು ಸಾಕಷ್ಟು ಅತಿಥಿಗಳನ್ನ ನಾವಿಲ್ಲಿ ಕಾರ್ಯಕ್ರಮಕ್ಕೆ ಪ್ರತಿ ತಿಂಗಳು ನಮ್ಮ ಕಾರ್ಯಕ್ರಮದಲ್ಲಿ ಕರೆದಾಗಲೂ ಕೂಡ ನಮಗೆ ಅತಿಥಿಗಳು ಇದೇ ರೀತಿ ಹೇಳೋದು ಸರ್ ನಾನು ಯಾಕೆ ಬರಬೇಕು ಏನು ಬರೋದಿಲ್ಲ ಬೇಡ ಅಂತಲೇ ಹೇಳೋದು ಯಾಕೆಂದರೆ ಅವ್ರಿಗೂ ಸಾಕಷ್ಟು ಆ ಥರ ಕಾರ್ಯಕ್ರಮಗಳು ಹೋದಾಗ ಆ ಥರ ಅಲ್ಲಿ ಪರಿಸ್ಥಿತಿಗಳು ಅವ್ರಿಗೆ ಉಂಟಾಗಿರುತ್ತೆ ಅದರಿಂದ ಅವರಿಗೆ ಇದು ಇಂಥದೇ ಯಾವುದೋ ಕಾರ್ಯಕ್ರಮ ಏನೋ ಅಂತ ಒಂದು ಅವರು ಮನಸ್ಸಲ್ಲಿ ಇರುತ್ತೆ ಬಟ್ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮಲ್ಲಿ ಶ್ರೀನಾಥ್ ಸರ್ ಇರ್ಬೋದು ಶಿವರಾಮ್ ಸರ್ ಇರ್ಬೋದು ಎಂತೆಂಥ ಕಲಾವಿದರು ನಮ್ಮಲ್ಲಿ ಪ್ರತಿ ತಿಂಗಳು ಕಾರ್ಯಕ್ರಮಕ್ಕೆ ಬಂದರೆ ಎಲ್ಲರೂ ಖುಷಿಪಟ್ಟು ನಾವು ಮತ್ತೆ ಮತ್ತೆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಒಂದು ಅಭಿಲಾಷೆ ಆಸೆಯನ್ನು ತೋರಿಸಿ ಹೋಗಿದ್ದಾರೆ ಹಾಗೆ ರಮೇಶ್ ಭಟ್ ಸರ್ ಅವರು ಕೂಡ ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸಿರು ಮತ್ತೊಮ್ಮೆ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ತಗೊಂಡು ತಗೊಂಡು ಪುಟ್ಟ ಮನೆ ಈ ಧನ್ಯವಾದಗಳು ಇಡೋಕ್ಕೆ ಜಾಗ ಇಲ್ಲ ಟ್ರೆಜರಿ ಜಾಸ್ತಿ ಆಗ್ತಾ ಇರಬೇಕು ತಂದು ಬಿಡ್ತಾ ಇರಬೇಕು ಮತ್ತು ಇನ್ನೊಂದು ತಮಗೆ ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ನಮ್ಮ ಸ ಅರವಿಂದ ಸತೀಶ್ ಅವರಿಗೆ ತುಂಬ ನಾನು ಧನ್ಯವಾದ ಹೇಳಬೇಕು ತಮ್ಮಂಥವ್ರನ್ನೆಲ್ಲ ಇಲ್ಲಿ ಕರೆದಿದ್ದಾರೆ ಹಾಗಾಗಿ ಅವ್ರನ್ನೆಲ್ಲ ಬಂದು ಇಲ್ಲಿ ಇಂತಹ ಕಾರ್ಯಕ್ರಮಗಳಿಗೆಗೆ ಅದಲ್ಲದಲ್ಲೇ ಸಾತ್ವಿಕವಾಗಿ ಕೇಳುವಂತಹ ವ್ಯಕ್ತಿಗಳು ಇಲ್ಲಿರೋರು ಬೇರೆ ಏನೇನೋ ಸುಮ್ಮನೆ ಚಪ್ಪಾಳೆ ತಟ್ಟೋದಕ್ಕೆ ಅದಕ್ಕೆ ಇದಕ್ಕೆ ಬಂತಿರೋದಿಲ್ಲ ಎಲ್ಲ ವಿದ್ಯಾವಂತರು ನಮ್ಮ ಇವ್ರು ಇರ್ಬೋದು ಸುಜಯ್ ಇರ್ಬೋದು ಇವರೆಲ್ಲ ಹಳೆಯ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿದ್ದಾರೆ ಸೊ ಈ ತರಹ ಕಾರ್ಯಕ್ರಮಗಳು ಇಲ್ಲಿ ನಡೀಲಿ ಅನ್ನೋ ಒಂದು ಇದು ಮತ್ತೊಂದು ಸಿಂಪಿ ಲಿಂಗಣ್ಣ ಅಂತ ತಾವು ಕೇಳಿದ್ವಿ ಸಾಹಿತಿಗಳು ಅವ್ರ ಮಗ ಬಂದಿದ್ದಾರೆ ಅವರು ಕೂಡ ಇಲ್ಲಿ ಬರ್ತಾ ಇದ್ದವರು ಸಿಂಪಿ ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ನಿಮ್ಮ ಅವರು ಆಮೇಲೆ ನಿಮ್ಮ ಹತ್ರ ಮಾತಾಡ್ತಾರಂತೆ ಸೊ ಹಾಗಾಗಿ ಏಕೆಂದರೆ ಸಮಯಾವಕಾಶ ತುಂಬ ಕಮ್ಮಿ ಇರೋದ್ರಿಂದ ನಾನು ಒಂದು ಈ ಮಧ್ಯದಲ್ಲಿ ಬಂದಿದ್ದಕ್ಕೆ ಕ್ಷಮೆ ಕೇಳಿ ತಮ್ಮ ಕ್ಷಮೆ ಇಲ್ಲ ಸರ್ ನಿಮ್ಮ ನಿಮ್ಮ ಮಾರ್ಗದರ್ಶನ ಬೇಕೇ ಬೇಕು ಇದು ಇದಕ್ಕೊಂದು ಚರಿತ್ರೆ ಇದೆ ಇದು ಪುಣ್ಯ ಭೂಮಿ ಆಗಿರೋದಕ್ಕೆ ಇಲ್ಲಿ ಸಜ್ಜನರು ಬರೋಕ್ಕೆ ಸಾಧ್ಯ ಆಗಿರೋದು ಯಾರ್ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಸರ್ ಖಂಡಿತ ಖಂಡಿತ ಎಲ್ಲರೂ ದೇವಸ್ಥಾನದ ಒಳಗಡೆ ನುಗ್ಗಲ್ಲ ಇದು ಒಂದು ಪುಣ್ಯ ಭೂಮಿ ಅದಕ್ಕೋಸ್ಕರ ಅವರೆಲ್ಲ ಕಾಲಿಡ್ತಾರೆ ಇವರೆಲ್ಲ ಆಸೀನರಾಗಿದ್ದಾರೆ ಇಲ್ಲಿ ಕಲಾವಿದರು ಬಂದು ಇಲ್ಲಿ ಈ ಭೂಮಿಯ ಒಂದು ಏನು ಸ್ಪರ್ಶದಿಂದ ಅವ್ರಿಗೆ ಒಂದು ಏನಾರ ಒಂದು ಸ್ಫೂರ್ತಿ ಸಿಕ್ಕಲಿ ಅಂತ ನಾನು ನಾನು ಎಲ್ಲರೂ ಕೇಳ್ಕೊತೀನಿ ಖಂಡಿತ ಎಂಥ ಎಂಥ ದೊಡ್ಡ ಕಲಾವಿದರು ಕೂಡ ಈ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿರ್ತಾರೆ ತುಂಬ ವರ್ಷದಿಂದ ಇದಿರೋದ್ರಿಂದ ಇಲ್ಲಿ ಎಲ್ಲ ಕಲಾವಿದರು ಬಂದು ಮಾಡಿದ್ದಾರೆ ಇಂಥ ಒಂದು ವೇದಿಕೆಯಲ್ಲಿ ನಿಂತು ನಾವು ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋದೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಇಂತಹ ನಮಗೆ ಒಂದು ಸಭಾಂಗಣ ಒದಗಿಸಿಕೊಟ್ಟಂಥ ರಂಗನಾಥ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್ ಸರ್ ಮುಂದಿನ ಕಾರ್ಯಕ್ರಮ ನೋಡಿ ಹೇಳಿ ಸರ್ ಹೆಂಗೆ ಅಂದರೆ ಸಿನಿಮಾದು ಕೊತ್ತಂಬರಿ ಸೊಪ್ಪು ಬೆಳೆದಂಗೆ ಇವತ್ತು ವಿಜಯ್ ಬೆಳೀತಾರೆ ನಾಳೆ ಕೊತ್ತಂಬರಿ ಸೊಪ್ಪು ಕಿತ್ತು ಒಗ್ಗರಣೆಗೆ ಹಾಕ್ಬಿಡ್ತಾರೆ ಹಾಗಾಗಿ ಈ ಕಿವಿಲ್ ಕೇಳೋದು ಇಲ್ಲಿ ಒದರೋದು ಇಲ್ಲಿ ಬಿಡೋದು ಅಷ್ಟೇ ಸರ್ ಎಲ್ಲ ಡಿಲೀಟ್ ಆಗಿಬಿಡುತ್ತೆ ಯಾವುದೂ ಒಂದು ಮನಸ್ಸಲ್ಲಿ ಉಳಿಯುವಂತೇನಿಲ್ಲ ಕ್ರೇಜಿ ಕರ್ನಲ್ದು ಒಂದು ಕೇಳಿ ಕೇಳಿ ಕೇಳ್ತಾರೆ ಅದಕ್ಕೆ ಒಂದು ಒಂದೇ ಒಂದು ಲೈನ್ ಸುಮ್ಮನೆ ಸೀತಾ ಇದು ಸೀರೆ ಬಾಡ್ರ್ ಅಲ್ಲ ಕಡೆ ಇದು ಸೆಕ್ಯೂರಿಟಿ ಬಾಡ್ರ ಶಂಕರ್ನ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅದು ಒಂದೇ ಪೀಸು ಮೇಡ್ ಟು ಆರ್ಡರ್ ಅಂತ ಏನಿದೆ ಅದು ಮೇಡ್ ಟು ಆರ್ಡರ್ ನಮ್ಮ ಅಂಬರೀಷ್ ಅವ್ರ ಹತ್ರ ಒಂದು ವಾಚ್ ಇತ್ತು ಅದು ಬಜಾರಲ್ಲಿ ಸಿಕ್ಕಲ್ಲ ಮೇಡ್ ಟು ಆರ್ಡರ್ ಫ್ಯಾಕ್ಟ್ರಿಯಿಂದ ಅವ್ರಿಗೆ ಅವ್ರಿಗೋಸ್ಕರನೇ ಮಾಡಿಕೊಟ್ಟಿರೋಂಥ ವಾಚು ಹಾಗೆ ಶಂಕರ್ನಾಗ್ ಬ್ರಹ್ಮ ಮಾಡಿರೋದು ಒಂದೇ ಪೀಸ್ ಅಂತ ನನ್ನ ಫೀಲಿಂಗ್ ಇನ್ನು ವಿಷ್ಣುವರ್ಧನ್ ಅವರು ಅವರು ಸಿನಿಮಾ ಆ್ಯಕ್ಟ್ರ್ ಆಗೋಕ್ಕೆ ಮುಂಚೆಯಿಂದ ನನಗೆ ಸ್ನೇಹಿತರೆ ಯಾಕೆಂದರೆ ಅವ್ರ ಸಿಸ್ಟ್ರ್ ಪೂರ್ಣಿಮಾ ಅಂತಿದ್ದರು ಅವ್ರ ಜೊತೆಲಿ ನಾನು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಯೂನಿಯನ್ ಅಂತ ಒಂದು ಯೂನಿಯನ್ನು ಅದರಲ್ಲಿ ಜೀವರಾಜ್ ಆಳ್ವ ಇದ್ದರು ನಮ್ಮ ವೀರೇಂದ್ರ ಹೆಗ್ಡೆ ಅವರು ಇದ್ದರು ನಾನು ಇದ್ದೆ ಪೂರ್ಣಿಮಾ ಅವರು ಇದ್ದರು ಇದರಲ್ಲಿ ನಾವು ಇಡೀ ಇಂಡಿಯಾ ಸುತ್ತಿದ್ವಿ ಅದರಲ್ಲಿ ಒಂದು ಕಲ್ಚರಲ್ ಟೀಮ್ ಇಟ್ಕೊಂಡು ಹೋಗಿ ಮಾಡ್ಕೊಂಡು ಬಂದಿದ್ವಿ ಆಗ್ಲಿಂದ ವಿಷ್ಣುವವರು ನಮ್ಮ ಪರಿಚಯ ಅವರು ಆ್ಯಕ್ಟ್ರ್ ಆದಮೇಲೆ ನಮಗೆ ಹತ್ತಿರ ಆಗಲಿಲ್ಲ ಅಂದರೆ ಅವರು ಇವಾಗ ನಾವು ಎಲ್ರಿಗೂ ಹತ್ತಿರ ಆಗೋದೇ ಇಲ್ಲಿ ಬೆಳಿಗ್ಗೆ ಶೂಟಿಂಗ್ ಹೋಗ್ತೀವಿ ಮುಗಿಸ್ಕೊಂಡು ಮನೆಗೆ ಬಂದು ಬಿದ್ದ್ಕೋತೀವಿ ಅಷ್ಟೇ ಈ ಥರ ಒಡನಾಟ ಎಲ್ಲ ಕಡಿಮೆ ಆದರೆ ನಮ್ಮ ಭಾರ್ಗವ ಅವರು ಒಂದು ಸಿನಿಮಾ ಅಲ್ಲ ಎಮ್ ಆರ್ ವಿಠಲ್ ಅವರು ಒಂದು ಸಿನಿಮಾ ಮಾಡಿದರು ಅದರಲ್ಲಿ ಮತ್ತೆ ನಮ್ಮ ಅವರ ಸ್ನೇಹ ಬೆಸಿಗೆ ಆಯಿತು ಆ ಬೆಸಿಗೆ ಆಗಿದ್ದು ಕೊನೆಯ ಸಿನಿಮಾ ಆಪ್ತರಕ್ಷಕ ಅದರಲ್ಲೂ ನಾನು ಪಾತ್ರ ವಹಿಸಿದ್ದೆ ಅಲ್ಲಿವರೆಗೂ ನಮ್ಮ ಸ್ನೇಹ ಮುಂದುವರ್ಕೊಂಬಂತು ನನಗೆ ಅವರು ಅಣ್ಣನ ಸ್ಥಾನ ಕೊಟ್ಟಿದ್ದರು ಯಾವುದಾದ್ರೂ ಶೂಟಿಂಗಲ್ಲಿ ಅವರ ಹಣೆಗೆ ಏನಾದರೂ ಇಡಬೇಕಾದ್ರೆ ನಮ್ಮಣ್ಣ ಇಡ್ತಾನೆ ಕರೀರಿ ಅಂತ ನಾನು ಬಂದು ಅವ್ರ ಏನು ಇದು ಅಂದರೆ ನಾನು ಸಾರ್ ಅಂತಲೇ ಇದ್ದೆ ಯಾಕೆಂದರೆ ನಮ್ಮ ಸ್ನೇಹ ನಮಗೆ ಮಾತ್ರ ಗೊತ್ತಿರಬೇಕು ಹೊರಗಡೆ ಜನಕ್ಕೆ ನಾನು ತುಂಬ ಕೇವಲವಾಗಿ ನಡ್ಕೊಳ್ಳೋದು ಕಷ್ಟ ಅಂತ ಅದೇ ರೀತಿ ಶಂಕರ್ನಾಗ್ ಕೂಡ ನಾನು ಸೆಟ್ಟಲ್ ಶಂಕರ್ ಸಾರ್ ಅಂತಲೇ ಕರೀತಾ ಇದ್ದೆ ಶೂಟಿಂಗ್ ಮುಗಿದ ಮೇಲೆ ನಾವು ಜೊತೇಲಿ ಇದ್ದಾಗ ಬರೋ ಅಂತಲೇ ಮಾತಾಡ್ತಿದ್ವಿ ಅಂದರೆ ಅವರ ಸ್ಥಾನಕ್ಕೆ ಅವರ ಸಾಧನೆಗೆ ನಾವೊಂದು ಗೌರವನ ಪ್ರತೀಕ್ಷಣ ಕೊಡಬೇಕು ಆ ರೀತಿಯಲ್ಲಿ ನನಗೆ ಶಂಕರ್ನಾಗ್ ಇರ್ಬೋದು ಅನಂತನಾಗ್ ಇರ್ಬೋದು ಅಥವಾ ವಿಷ್ಣುವರ್ಧನ್ ಇರ್ಬೋದು ನಾವು ಪಾತ್ರದಲ್ಲಿ ಅಲ್ಲಿ ಎಲ್ರಿಗೂ ಕಾಣಿಸೋ ಥರ ನಾನು ಹೋಗಬಾರ ಅನ್ಬೋದು ಆದರೆ ಹೊರಗಡೆ ಪ್ರಪಂಚದಲ್ಲಿ ಅವರ ಒಂದು ಸಾಧನೆಗೆ ನಾವು ಪ್ರತಿಕ್ಷಣ ಗೌರವ ತೋರಿಸ್ಬೇಕು ಅವ್ರಿಗಿರೋ ಒಂದು ನಮಗಿರುವ ಪೂಜ್ಯ ಭಾವನೆಯನ್ನು ನಾನು ಈಗಲೂ ತೋರಿಸ್ತೀನಿ ಮೊನ್ನೆ ಕೂಡ ಅನಂತ ಅವ್ರ ಬರ್ತ್ಡೇಗೆ ನಾನು ಬರಲ್ಲ ನಾನು ತುಂಬ ದೂರ ಇದ್ದೀನಿ ಅಂತ ಹೇಳಿದೆ ಕಣೋ ಅಂತನೋ ಅಂದರು ಅವರು ಡಿಯರ್ ಅಂತಲೇ ಸಂಭವಿಸಿ ಒಂದು ಮೆಸೇಜ್ ಕಳಿಸಿದರು ಅಂದರೆ ಅವರೇ ನಮಗೆ ಕಲಿಸಿದ್ದು ಯಾಕೆಂದರೆ ನಾವು ಬೇರೆಯವ್ರನ್ನ ಗೌರವ ಕೊಟ್ಟರೆ ಅವರು ನಮಗೆ ಗೌರವ ಕೊಡ್ತಾರೆ ಅಂತ ಸೊ ಹಾಗಾಗಿ ನನಗೆಲ್ಲ ಸಜ್ಜನರೇ ಸಿಕ್ಕಿದ್ರು ನನ್ನ ಪುಣ್ಯ ಅದು ನನ್ನ ಭಾಗ್ಯ ಐ ಆಮ್ ಬ್ಲೆಸ್ಡ್ ಅಷ್ಟನ್ನು ಹೇಳ್ಬೋದು ಯಾಕೆಂದರೆ ನಾವು ಇನ್ನೊಬ್ಬರಿಗೆ ಗೌರವ ಕೊಟ್ಟರೆ ನಾವು ಇನ್ನೊಬ್ಬರನ್ನ ಪ್ರೀತಿಸಿದ್ರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ ಅವರು ನಮ್ಮನ್ನು ಗೌರವಿಸ್ತಾರೆ ಇದು ಈ ಮಹಾನ್ ವ್ಯಕ್ತಿಗಳಿಂದ ನನಗೆ ಒಂದು ಧಾರೆ ಎರೆದಿದ್ದಾರೆ ಅವರು ಅಂತ ಯಾಕೆಂದರೆ ಜೊತೆಗೆ ನನ್ನ ರಂಗಭೂಮಿ ಸ್ನೇಹಿತರೆಲ್ಲ ಯಾರು ಸ್ನೇಹಿತರು ಗುರುಗಳು ಅಂತಲೂ ಹೇಳ್ಬೋದು ಬಿ ಬಿ ಜೈ ಜೈಶ್ರೀ ಇರ್ಬೋದು ಬಿ ವಿ ಕಾರಂತ್ ಇರ್ಬೋದು ಗಿರೀಶ್ ಕಾರ್ನಾಡವ್ರು ಇರ್ಬೋದು ಎನ್ ಎಸ್ ವೆಂಕಟರಾಮ್ ಇರ್ಬೋದು ಸುಬ್ಬಣ್ಣ ಇರ್ಬೋದು ಹೀಗೆ ಅವರೆಲ್ಲರ ಸಂಪರ್ಕ ಅವರೆಲ್ಲರಿಂದ ಕಲಿತದ್ದು ಈಗ ಇವರಿಂದ ಎಷ್ಟು ಜನ ಈಗೆಲ್ಲ ಹೇಳಿದ್ರಿ ಇವರಿಂದ ನಾವೇನು ಕಲಿತೀವಿ ಕಲಿತಾ ಇದ್ವಿ ಅವರ ವ್ಯಕ್ತಿತ್ವ ಯಾವ ರೀತಿ ನೋಡಿದ್ವಿ ಯಾವುದು ಅವ್ರಿಗೆ ಇಂಪ್ರೆಷನ್ ಆಯಿತು ಅಂತ ಹಾಗೆ ನಮ್ಮಿಂದನೂ ನ ಒಂದು ಇವ್ರು ಹೇಳಿದರು ಮುಂದಿನ ಪೀಳಿಗೆಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಆ ಕೆಲಸ ನಿಮ್ಮದು ಅಂತ ಸ ಭಾಷಣ ಮಾಡೋದು ಹಾರ ಹಾಕಿಸ್ಕೊಳ್ಳೋದು ಪೇಟೆ ಹಾಕಿಸ್ಕೊಳ್ಳೋದು ಬೇರೆ ಅದ್ರ ಜೊತೇಲಿ ಏನು ನಾವು ಕೊಟ್ಟಿದ್ದೀವಿ ಕೊಡ್ತೀವಿ ನಾವು ಕಲ್ತಿದ್ದನ್ನು ಕೊಡಬೇಕಲ್ಲ ಏಕೆಂದರೆ ಎಲ್ಲಾನು ನಮಗೆ ಗೊತ್ತಿರೋದನ್ನೆಲ್ಲ ಬೀಗ ನಮ್ಮ ಹಿರಿಯರು ಭಾಳಷ್ಟು ಜನ ಬೇರೆಯವ್ರಿಗೆ ಹಂಚಲೇ ಇಲ್ಲ ಬೀಗ ಹಾಕಿಟ್ಟು ಹೊಟ್ಟೋದ್ರು ಸೊ ಹಾಗಾಗಿ ಬೀಗ ಇಟ್ಟು ಹಾಕಿ ಎರಡಬಾರ್ದು ಅದನ್ನು ಬೇರೆಯವ್ರಿಗೆ ಕೊಡಬೇಕು ಅಂತ ಎಲ್ಲ ಒಂದು ಒಂದು ದೊಡ್ಡ ಸೌಭಾಗ್ಯ ಅವ್ರ ಜೊತೆಯಲ್ಲೆಲ್ಲ ಇರೋದು ಇದ್ದಿದ್ದು ನನಗೆ ಆ ಭಾಗ್ಯ ಸಿಕ್ತು ವಿಷ್ಣುವ್ರದ್ದು ಯಾ ಯಾರಿಗೂ ನೋವಾಗುವಾಗೆ ಮಾತಾಡದೇ ಇರೋದು ಹೆಂಗಸರಿಗೆ ಬಹಳ ಮರ್ಯಾದೆ ಕೊಡುವಂಥದ್ದು ಅವರು ಯಾವುದೇ ಸಿನಿಮಾದಲ್ಲಿ ಯಾವುದೇ ಹೀರೋಯಿನ್ನ ಏನೇ ಹೋಗೆ ಬಾರೆ ಅಂತ ಹೆಂಡತಿನೂ ಕೂಡ ಅಂದರೆ ಹೆಂಡತಿಯ ಪಾತ್ರಕ್ಕೆ ಕೂಡ ಅವ್ರನ್ನ ಯಾರನ್ನೂ ಸಿಂಗ್ಯುಲರಾಗಿ ಅಥವಾ ಕೇವಲವಾಗಿ ಕರೆದಿದ್ದು ಇಲ್ಲ ಈಗ ಅವರದ ಪತ್ನಿ ಭಾರತೀಯವರು ಕೂಡ ಅವರು ಮಾಯಿ ಅಂತ ಸಂಬೋಧನೆ ಮಾಡ್ತಾಯಿದ್ರು ಮಾಯಿ ಅಂದರೆ ತಾಯಿ ಅಂತ ಅಂದರೆ ಆ ಒಂದು ಗುಣನ ಅವರ ಆದರ್ಶನ ನಾವು ಒಂದು ಒಳ್ಳೆಯದನ್ನು ಒಂದು ಚೂರಾರು ನಾವು ಅಳವಡಿಸ್ಕೊಳ್ತೇ ಇದ್ದರು ಹೇಗೆ ಬದುಕು ಎಲ್ಲ ಇವತ್ತು ನಮ್ಮಿಂದ ಬದುಕು ಶುರುವಾಗಿಲ್ಲ ನಮ್ಮ ಪೂರ್ವಜರಿಂದ ಬದುಕು ಶುರುವಾಗಿದೆ ಒಬ್ಬೊಬ್ಬರು ಒಂದೊಂದು ರೀತಿ ಬದುಕಿದ್ದಾರೆ ಅವರು ಅವರು ಬದುಕಿರುವ ರೀತಿಯಲ್ಲಿ ಒಳ್ಳೆಯದನ್ನು ಆರಿಸ್ಕೊಳ್ಳಿ ನೀವು ಈಗ ನಮ್ಮ ತಾತ ಸಿಡ್ಕ ಇರ್ಬೋದು ಮುತ್ತಾತ ಒಂಥರ ರೌದ್ರ ರೂಪಿ ಆಗಿರ್ಬೋದು ಅದನ್ನು ಬಿಟ್ಟುಬಿಡಿ ಅವರು ಒಳ್ಳೇದೇನಿದೆ ಅದನ್ನು ಆರಿಸ್ಕೊಳ್ಳಿ ಅಂತ ಹಾಗಾಗಿ ಅವ್ರದ್ದೆಲ್ಲ ಈ ಗುಣಗಳು ನಂದಲ್ಲ ಅವ್ರದ್ದು ಅವ್ರ ಪ್ರಭಾವ ನಮ್ಮ ಮೇಲೆ ಬೀರಿರುವಂಥದ್ದು ತುಂಬ ಹೊತ್ತು ಬೇರೆ ಸ್ನೇಹಿತರ ಜೊತೆಲಿ ಇದ್ದರೆ ಅವರು ಮಾತಾಡೋ ಒಂದು ಪದ ನಮಗೆ ಬಂದ್ಬಿಡುತ್ತೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ನಮಗೆ ಗೊತ್ತಿಲ್ಲದಂಗೆ ಹಾಗಾಗಿ ಒಳ್ಳೆಯದನ್ನು ಆರಿಸ್ಕೊಳ್ಳೋಣ ನಮ್ಮ ಬದುಕಿಗೆ ಸಹಾಯ ಮಾಡುತ್ತೆ ಅಂತ ಅವರಿಂದ ಕಲ್ತಿದ್ದು ವಿಷ್ಣುವರ್ಧನ್ ಅವರು ತುಂಬ ಸಿನಿಮಾ ಮಾಡಿದ್ದೀನಿ ನಾನು ಅವ್ರ ಜೊತೇಲಿ ನಾನು ಇಲ್ಲದೇ ಇದ್ದರೂ ಬೇಜಾರು ಮಾಡ್ಕೊಳ್ಳೋರು ಇಲ್ಲ ಸರ್ ಬೇರೆ ಕಂಪ್ನಿಯಲ್ಲಿ ಕೊಟ್ಬಿಟ್ಟಿದ್ದೀನಿ ಅಂತ ಯಾವ್ದಾದ್ರು ಎರಡು ದಿವಸ ಬಿಡಿಸಿ ನೀವು ರೀ ಈ ಫ್ರೇಮಲ್ಲಿ ನನ್ನ ಜೊತೆ ಫ್ರೇಮಲ್ಲಿ ಇರಬೇಕು ಅಂತ ಅದು ದೊಡ್ಡ ಗುಣ ಒಂದು ಸೂರಪ್ಪ ಅಂತ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಪಕ್ಕದ ಹಳ್ಳಿಯವರು ಏನೋ ಮಿಸ್ಟೇಕ್ ಮಾಡಿಕೊಂಡು ಅವ್ರಿಗೆ ಮರ ಕಟ್ಟಿ ಹೊಡೆದಾಕ್ತಾರೆ ನಾವು ಅಲ್ಲಿ ಉತ್ಸವಕ್ಕೆ ಪಕ್ಕದ ಹಳ್ಳಿಯಿಂದ ಗೌರವವಾಗಿ ಹೋಗಿರ್ತೀನಿ ಅದರಲ್ಲಿ ನಾನು ಅವರ ಜೀ ಜೀಪ್ ಡ್ರೈವರ್ ಆಗಿ ಕೆಲಸ ಮಾಡೋ ಒಂದು ಪಾತ್ರ ನನಗೆ ಗೊತ್ತಿಲ್ಲ ನನಗೆ ತುಸ್ತಾಗಿತ್ತು ಪಕ್ಕದಲ್ಲಿ ನೀವು ಒಂದು ಗಂಟೆ ನಿಮಗೆ ಕೆಲಸ ಇಲ್ಲ ಅಂದರೂ ನಾನು ಅಲ್ಲೆಲ್ಲೋ ಕಟ್ಟೆಯಲ್ಲಿ ಮಲಗಿದ್ದೆ ಆಮೇಲೆ ನೋಡಿದ್ರೆ ಅವ್ರಿಗೆ ಅವರು ಒಳ್ಳೆಯ ಒಂದು ಜಮೀನ್ದಾರ ಥರದ್ದು ಒಂದು ಡ್ರೆಸ್ಸು ಕಚ್ಚೆ ರೇಷ್ಮೆ ಅದೆಲ್ಲ ಬಿಚ್ಚಾಕಿ ಅವರು ಒಂದು ಅಂಡರ್ವೇರಲ್ಲಿ ನಿಲ್ಲಿಸಿ ಮರ ಕಟ್ಟಿ ಹೊಡಿತಾ ಇರೋ ದೃಶ್ಯ ಮಾಡ್ತಾ ಇದ್ದಾರೆ ನಾನು ಈಗ ನೋಡಿದವನಿಗೆ ಸಹಿಸೋಕ್ಕಾಗಲೇ ಇಲ್ಲ ನಾನು ಅಳ್ತಾ ಇದ್ದೀನಿ ನಾನು ನಾಗಣ್ಣ ಅಂತ ಡೈರೆಕ್ಟ್ರು ಅವ್ರಿಗೋಗಿ ಯಾಕೆ ಇಷ್ಟು ಕ್ರೂಡಾಗಿ ತೋರಿಸ್ತಾ ಇದ್ದೀರಾ ನನ್ನ ಕೇಳಿ ನೋಡೋಕ್ಕಾಗ್ತಿಲ್ಲ ಅಂತ ಇಲ್ಲ ಈ ಸೀಕ್ವೆನ್ಸ್ ಹಾಗೆ ಇದೆ ಅಣ್ಣ ನೀವು ಆ ಕಡೆ ಹೋಗಿ ಪರವಾಗಿಲ್ಲ ಪಕ್ಕದಲ್ಲಿ ಇರಿ ಆದಮೇಲೆ ಕರಿತೀವಿ ಅಂತಂದರು ಅದಾದಮೇಲೆ ಅವ್ರಿಗೆ ನಾನು ಹೇಳ್ತೀನಿ ಹೆಂಗೆ ಇದು ಇಲ್ಲ ಮನೆಗೆ ಹೋದಾಗ ಜೀಪು ಆ್ಯಕ್ಸಿಡೆಂಟ್ ಆಯಿತು ತಗಲ್ತು ಅಂತ ಹೇಳಿಬಿಡೋಣ ಅವ್ರಿಗೆ ಪೆಟ್ಟಾಗಿರುತ್ತೆ ಆ ಥರ ಹೇಳಿಬಿಡೋಣ ಅವ್ರು ಯಾರು ನೊಂದ್ಕೊಳ್ಳೋದು ಬೇಡ ಅಂತ ನನ್ನತ್ರ ಭಾಷೆ ತಗೋತಾರೆ ಆ ಒಂದು ಸೀಕ್ವೆನ್ಸ್ ನನಗೆ ಯಾವಾಗಲೂ ಜ್ಞಾಪಕ ಬರುತ್ತೆ ಇನ್ನು ಅನಂತವರು ನಾವು ಅದೇ ಗಣೇಶನ ಮದುವೆ ಗಣೇಶನ ಸೀರೀಸ್ ಎಲ್ಲ ಗಣೇಶನ ಸೀರೀಸ್ ಎಲ್ಲ ಮಾಡಿದ್ವಿ ಆಗ ನಾವು ತುಂಬ ಆನಂದ ಪಡ್ತಾಯಿದ್ವಿ ಸಂತೋಷ ಪಡ್ತಾ ಇದ್ವಿ ಆ ಡೈಲ್ ನಮ್ಮ ಪಣಿ ರಾಮಚಂದ್ರ ಅಂದರೆ ಡೈಲಾಗು ಅವರು ಅದನ್ನು ಆನಂದ ಪಡ್ತಾಯಿದ್ವಿ ಇನ್ನೊಂದು ಸಾರಿ ಹೇಳು ಅನ್ನೋರು ಅನಂತ ಅಣ್ಣಾ ಅಂತ ಇದ್ದೆ ನಾನು ಏ ಇನ್ನೊಂದು ಸಾರಿ ಹೇಳು ಇನ್ನೊಂದು ಸಾರಿ ಹೇಳು ಅನ್ನೋರು ಗೊತ್ತಿಲ್ಲ ಇವರು ಅದನ್ನು ಹೇಳಿದ್ದಾರೆ ಸೊ ಹೀಗೆ ನಾವು ನಾವಲ್ಲದೆ ಕಾಲ ಕಳೆಯೋ ಸಮಯಗಳು ತುಂಬ ಇದೆ ನೆನಪಿಲ್ಲ ಸರ್ ಇಲ್ಲ ಸರ್ ಎಷ್ಟು ವರ್ಷ ಆಯ್ತು ಹೇಳಿ ಸರ್ ಅದಾ ರೀ ಅಂದರೆ ಅವ್ರಿಗೊಂದು ಒಂದು ಬಾಟ್ಲ್ ಬೀರ್ ಕೊಟ್ಟು ಐಡಿಯಾ ಕೊಡಿಸ್ತಾ ಕೊಡಿಸ್ತಾಯಿದ್ರು ಹಾಗಾಗಿ ರಸ್ತೇಲಿ ಸಿಗ್ನಲಲ್ಲಿ ಯಾವಾಗ ಯಾರ್ಯಾರು ಸಿಕ್ಕಿದ್ರು ಕೂಡ ಸರ್ ನನ್ನ ಪ್ರಾಬ್ಲಮ್ ಇದೆ ತೊಗೊಳ್ಳಿ ಸರ್ ಬೀರ್ ಅಂತ ಕಾರ್ ಒಳಗೆ ಹಾಕಿ ಪ್ರವಾಹ ಸಮಸ್ಯೆ ಕೇಳೋರು ಇನ್ನು ಶಂಕರ್ನಾಗ ಹೇಳಿದ್ನಲ್ಲ ವಾಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಒಂದೇ ಪೀಸು ಹದಿನಾಲ್ಕು ವರ್ಷ ಹದಿಮೂರುವರೆ ವರ್ಷ ಅವ್ರ ಜೊತೆಯಲ್ಲೇ ಇದ್ದೆ ಹಗಲು ರಾತ್ರಿ ಅವ್ರ ಜೊತೇಲೆ ಇದ್ದೆ ನನಗೆ ಅದು ಈಶ್ವರನ ಗುಡಿ ಹತ್ರ ಹೋದಾಗ ಶಂಕರ ನಮಸ್ಕಾರ ಅಂತ ಇದ್ದೆ ಶಂಕರ ನೆನೆಸ್ಕೊಂಡು ಈ ಶಂಕರಂಗೆ ನಮಸ್ಕಾರ ಮಾಡ್ತೀನಿ ಸೊ ಇದು ಅವ್ರುಗಳ ಒಡನಾಟ ಎಲ್ರಿಗೂ ಶುಭವಾಗಲಿ ತಿಂಗಳಿಗೊಂದು ಕಾರ್ಯಕ್ರಮ ಸೊ ಎಲ್ಲ ಜಂಜಾಟಗಳಿಂದ ಒಂದು ದಿವಸ ನೀವು ಆನಂದವಾಗಿ ಕಾಲ ಕಳೆಯೋ ಭಾಗ್ಯ ನಿಮಗೆಲ್ರಿಗೂ ಇದೆ ನಿಮ್ಮನ್ನೆಲ್ಲ ನೋಡಿ ನಂಗೆ ಒಂಚೂರು ಹೊಟ್ಟೆ ಕಿಚ್ಚು ಆಗತ್ತೆ ಅದರಿಂದ ಎಂಜಾಯ್ ಮಾಡಿ ನಿಮ್ಮ ಮಕ್ಳಿಗೂ ಏನೇನು ಪ್ರತಿಭೆ ಇದೆ ಎಲ್ಲ ಹೊರಗೆ ಬರಲಿ ಯಾಕೆಂದರೆ ಆ ಮಗು ಹಾಡ್ತು ಎಷ್ಟು ಚೆನ್ನಾಗಿ ಹಾಡಿದ್ದಾಳೆ ಅವಳು ಈ ಸತೀಶ್ ಅವರು ಅಷ್ಟೆ ಅಲ್ಲಿ ನೋಡ್ತಾ ಇದ್ರೆ ಅವರೇ ಹಾಡಿದ್ದಾರೆ ಅನಿಸ್ತಾ ಇದೆ ಅಲ್ಲಿ ಅನನ್ನಾಗ್ ಬಂದರೆ ಅನನ್ನಾಗಿ ಹಾಡ್ದಂಗೆ ಇದ್ದಾರೆ ಅಣ್ಣ ಅವ್ರು ಬಂದರೆ ಅಣ್ಣ ಅವ್ರ ಥರ ಇದ್ದಾರೆ ವಿಷ್ಣು ಬಂದರೆ ವಿಷ್ಣು ಥರ ಇದ್ದಾರೆ ಒಂದು ಅಗಾಧವಾದ ಪ್ರತಿಭೆ ಯಾಕೆಂದರೆ ಎಷ್ಟೋ ಪ್ರತಿಭೆಗಳು ಬೆಳಕಿಗೆ ಒಂದು ಎಲೆಮರೆ ಕಾಯಿ ಅಂತ ಅಲ್ಲೇ ಇರ್ತಾರೆ ಸೊ ಇವ್ರ ಪ್ರತಿಭೆ ನಿಮಗೆ ಹಂಚಕ್ಕೆ ಕೂತಿದ್ದಾರೆ ಅವರು ಮುಂಬರೋರಿಗೆ ಹಂಚೋದಕ್ಕೆ ಕೂತಿದ್ದಾರೆ ಆಗಲಿ ಅದು ಒಂದು ದೊಡ್ಡ ಕೆಲಸನೇ ಎಲ್ರಿಗೂ ಶುಭ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ನಗ್ನಗ್ತಾ ಇರಲಿ ಕಷ್ಟ ಇದ್ದೇ ಇರುತ್ತೆ ಕಷ್ಟ ಬರುತ್ತೆ ಹೋಗುತ್ತೆ ಕ್ಲೌಡ್ಸ್ ಇದ್ದಂಗೆ ಕಪ್ಪು ಮೋಡ ಇರುತ್ತೆ ಮಳೆ ಬರುತ್ತೆ ಮತ್ತೆ ಸೂರ್ಯ ಬರ್ತಾನೆ ಹಾಗೆ ಕಷ್ಟ ಎಲ್ಲರೂ ಇದ್ದರೆ ಹೋಗಲಿ ನಗು ಬರಲಿ ಸಂತಸ ಸದಾ ಇರಲಿ ನಮಸ್ಕಾರ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ನಮಸ್ಕಾರ 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 ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಸುಜಯ್ ಸರ್ ಅವರು ಒಂದೆರಡು ಮಾತಾಡಬೇಕು ನಮ್ಮ ಕಲಾಭೂಮಿ ಪರವಾಗಿ ಅವರು ಇಂಥ ಕಾರ್ಯಕ್ರಮ ಆಯೋಜನೆ ಮಾಡೋದ್ರೊಳಗೆ ತುಂಬ ಹಿರಿಯರು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಅವ್ರ ಮುಂದೆ ಏನೂ ಅಲ್ಲ ತುಂಬ ತೃಣ ನಾನು ಅಷ್ಟು ಜನನ ಸೇರಿಸಿ ಅಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ನೀವು ಸಾಮಾನ್ಯ ಆ ಕಾರ್ಯಕ್ರಮ ನೋಡಿಬಿಟ್ರೆ ನಾವು ಇಲ್ಲೇನು ಮಾಡ್ತಿರೋದು ಏನೂ ಅಲ್ಲ ಬಟ್ ಅವರಿಂದ ನಾನು ಸಾಕಷ್ಟು ಇಂಥ ಒಂದು ಕಾರ್ಯಕ್ರಮ ಮಾಡೋದು ಹೇಗೆ ಅಂತ ನಾನು ತುಂಬ ಜನದಿಂದ ಕಲಿಯೋರ ಜೊತೆಗೆ ಸರ್ ಜೊತೆಗೂ ನಾನು ಈ ಥರ ಒಂದು ಕಾರ್ಯಕ್ರಮ ಮಾಡೋದು ಹೇಗೆ ಅಂತ ಕಲಿತು ನಾನು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಇದ್ದೀನಿ ಸೊ ಸುಜಯ್ ಸರ್ ಅವರು ನಮ್ಮ ಕಾರ್ಯಕ್ರಮ ಬಗ್ಗೆ ಒಂದೆರಡು ಮಾತಾಡಬೇಕು ಶ್ರೀತ ರಮೇಶ್ ಭಟ್ ಅವರೇ ಹಾಗೂ ನನ್ನ ಆತ್ಮೀಯರಾದ ಹಿರಿಯರಾಗಿರ್ತಕ್ಕಂಥ ರಂಗನಾಥ್ ಅವರೇ ಸತೀಶ್ ಅವರು ಹೇಳಿದ್ರಲ್ಲಿ ಜಾಸ್ತಿ ಸತ್ಯ ಇಲ್ಲ ಯಾಕೆಂದರೆ ನಾನು ಒಬ್ಬನೇ ಏನೂ ಮಾಡಲ್ಲ ನನ್ನ ಜೊತೆಗೊಂದು ಟೀಮು ನಿಜಕ್ಕೂ ಹೇಳಬೇಕು ಅಂದರೆ ನಾನು ಜಾಸ್ತಿ ಮಾಡೋದು ಚಾರಿಟಿ ಶೋಸ್ ಅಂದರೆ ಈ ಕುರುಡು ಮಕ್ಕಳ ಶಾಲೆ ಕ್ಯಾನ್ಸರ್ ಪೀಡಿತ ಆಸ್ಪತ್ರೆ ಇಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಮತ್ತು ನನ್ನ ಮಿತ್ರರು ಸೇರಿ ಮಾಡಿರ್ತಕ್ಕಂಥ ಕಲಾ ನಮನ ಈ ಕಲಾ ನಮನಕ್ಕೆ ಮೊದಲನೇ ಕಾರ್ಯಕ್ರಮದಿಂದ ಹಿಡಿದು ಇವಾಗಿನ ಕಾರ್ಯಕ್ರಮಗೂ ಸತೀಶ್ ಅವರೇ ಟೆಕ್ನಿಕಲ್ ರೂವಾರಿ ಇದರ ನಂದೇನಿದೆ ಹೇಳಿ ನಾನು ಬರೀ ಅವಕಾಶ ಕೊಡ್ತೀನಿ ನಾನು ಹೀಗೆ ಬರಬೇಕು ಅಂತ ಹೇಳ್ತೀನಿ ಹಾಗೆ ಬರೋಕ್ಕೆ ಮಾಡೋದು ಸತೀಶ್ ಅವರು ಸರ್ ಅವಕಾಶ ಕೊಡಬೇಕಲ್ಲ ಸರ್ ಫಸ್ಟ್ ಕೊಡೋದೇ ಕಷ್ಟ ಇದೆ ಪ್ರತಿಭೆ ಇದ್ದಾಗ ಅವಕಾಶ ಇರುತ್ತೆ ಸರ್ ಪ್ರತಿ ಕಾರ್ಯಕ್ರಮಕ್ಕೂ ರಿಹರ್ಸಲ್ಲಿ ಜಾಗ ಕೊಡೋರು ಇವರು ಕಮರ್ಷಿಯಲ್ಸ್ ಏನಾರ ಇರಲಿ ಜಾಗ ಕೊಡ್ತಾರ ಬಂದಿಲ್ ರಿಹರ್ಸಲ್ ಮಾಡಿಕೊಡಿ ಅಂತ ಎರಡು ಸರಿ ಬಂದು ನೋಡ್ತಾರೆ ಊಟ ತಿಂಡಿ ಇಲ್ಲಿ ಮಾಡಿಕೊಡಿ ಅಂತ ಹೇಳ್ತಾರೆ ಅಷ್ಟೊಂದು ಅಭಿಮಾನ ಅವ್ರು ಇಡ್ತಾರೆ ನಾನು ಮಾಡಿರೋದೇನು ನಾನು ಮಾಡೋದು ಇಷ್ಟೇ ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಅಂದ್ಕೋತೀನಿ ನಾನು ಮಾಡ್ತೀನಿ ಬಾಕಿದೆಲ್ಲ ನನ್ನ ಸ್ನೇಹಿತರು ನನ್ನ ಕಲಾವಿದರು ಗಾಯಕಿಯರು ಗಾಯಕರು ತುಂಬ ಪ್ರಖ್ಯಾತ ಗಾಯಕಿಯರು ಗಾಯಕರು ಬಂದು ಹಾಡಿದ್ದಾರೆ ನನ್ನ ಸ್ಟೇಜಲ್ಲಿ ನಾನು ಹಲವಾರು ಥೀಮ್ಗಳ್ನ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತೀನಿ ಶ್ರೀನಾಥ್ ಐವತ್ತು ವರ್ಷ ನಾನು ಮಾಡ್ತೀನಿ ದೊರೆ ಭಗವಾನ್ ಐವತ್ತು ವರ್ಷ ರಮೇಶ್ ನೂರು ಸಿನಿಮಾ ಪಿ ಬಿ ಶ್ರೀನಿವಾಸ ಅವ್ರದ್ದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನ ನಾನು ಮಾಡ್ತೀನಿ ಹಿಂದಿ ಕಲಾವಿದ್ರದ್ದು ಸಹಿತ ನಾನು ಮಾಡ್ತೀನಿ ಪ್ರತಿ ವರ್ಷ ಮೊಹಮ್ಮದ್ ರಫಿಯವ್ರದ್ದು ಜನ್ಮ ತಿಥಿ ದಿವಸ ನಾನು ಮೂರು ಗಂಟೆ ಕಾರ್ಯಕ್ರಮ ಮಾಡ್ತೀನಿ ಆನ್ಲೈನ್ ಇರ್ಬೋದು ಅಥವಾ ಆಫ್ಲೈನ್ ಇರ್ಬೋದು ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂದರೆ ನನಗೆ ಕಲೆ ಬಗ್ಗೆ ತುಂಬ ವಿಶ್ವಾಸ ನನಗೆ ತುಂಬ ಆಸೆ ನನಗೆ ಖುದ್ದು ಹಾಡೋಕ್ಕೆ ಬರಲ್ಲ ಬಟ್ ಆದರೆ ಎಲ್ಲರನ್ನ ಸೇರಿಸಿ ಹಾಡಬೇಕು ಅಂತ ನನಗೆ ಸತೀಶ್ ಅವ್ರ ಜೊತೆಗೆ ಒಂದು ಇದಾಯಿತು ಏನಂದರೆ ಹದಿನೆಂಟನೇ ತಾರೀಕು ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಯಾರನ್ನಾರು ಚೀಫ್ ಗೆಸ್ಟ್ ಬೇಕು ಯಾರು ಬೇಕು ಫಸ್ಟ್ ಹೆಸರು ಹೇಳಿದ್ದೆ ನಾನು ರಮೇಶ್ ಭಟ್ ಅವ್ರದ್ದು ಯಾಕೆ ಹೇಳಿದೆ ಅಂತ ಕೇಳಿ ಒಂದು ಒಂದು ವಿಷ್ಣುವರ್ಧನ್ ಕಾರ್ಯಕ್ರಮದಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ಅವರ ಮಗುವಿನಂಥ ಮನಸ್ಸು ನಿಜಕ್ಕೂ ನಾನು ಎಕ್ಸ್ಪ್ರೆಷನ್ ಮಾಡ್ತಾ ಇಲ್ಲ ಇಲ್ಲಿ ಹೇಳ್ತೀನಿ ಅವತ್ತು ಅವರು ಹೇಳಿದ್ದು ಸರ್ ನಾನು ಶಂಕರ್ನಾಗ್ದೊಂದು ಒಂದು ಕಾರ್ಯಕ್ರಮ ಮಾಡಿದೆ ನಿಮ್ಮನ್ನೆಲ್ಲ ಕೇಳಿದೆ ಅವತ್ತೆಲ್ಲ ಬಿಝಿ ಸರ್ ನಂಗೆ ತುಂಬ ಬೇಜಾರಾಯಿತು ಅಂದೆ ಏನು ಮಾಡೋದಪ್ಪ ನಮಗಾಗಲೇ ಇಲ್ಲ ಅವತ್ತು ಬರೋಕ್ಕೆ ಎಷ್ಟು ಮುಗ್ಧವಾಗಿ ಹೇಳಿದರು ಅಂದರೆ ಈ ಸರಿ ಶಂಕರ್ನಾಗ ಕಾರ್ಯಕ್ರಮಕ್ಕೆ ಈಗಲೇ ಹೇಳ್ತಿದ್ದೀನಿ ಅವರೇ ಚೀಫ್ ಗೆಸ್ಟ್ ಏನು ಮಾತಾಡಲಿ ಬಿಡಲಿ ನನ್ನ ಜೊತೆ ಇರಬೇಕು ಹಾಗೆ ಅವ್ರಿಗೆ ಹೇಳಿದೆ ರಮೇಶ್ ಭಟ್ ಒಬ್ಬರೇ ರೈಟ್ ಪರ್ಸನ್ ಅವ್ರನ್ನ ಹೆಂಗಾರ ಮಾಡಿ ಕರೀರಿ ಆಗಲ್ಲ ಅಂತಾರೆ ನಂಗೆ ಗೊತ್ತು ಬಟ್ ಸ್ಟಿಲ್ ಕರೀರಿಂದೆ ಅದಕ್ಕೆ ನಾನು ಶ್ರೀಧರ ಮೂರ್ತಿಯವ್ರನ್ನ ಯೂಸ್ ಮಾಡಿಕೊಂಡೆ ಶ್ರೀಧರ ಮೂರ್ತಿಯವ್ರ ಹತ್ರ ನಂಬರ್ ತೊಗೊಂಡು ಇವ್ರಿಗೆ ಕೊಟ್ಬಿಟ್ಟು ಹೆಂಗಾರ ಮಾಡಿ ಹಿಂದೆ ಬಿದ್ದು ಕರೀರಿ ಡೆಫಿನೆಟಾಗಿ ಬರ್ತಾರೆ ಎಷ್ಟು ಸಂತೋಷ ಆಯಿತು ಮನೆಯಲ್ಲಿ ಒಬ್ಬ ಹಿರಿಯ ಅಣ್ಣ ಬಂದು ಈ ಕಾರ್ಯಕ್ರಮವನ್ನು ಕೌಟುಂಬಿಕವಾಗಿ ಕಾರ್ಯಕ್ರಮ ಮಾಡಿಕೊಟ್ರು ನಿಜವಾಗೂ ಅವ್ರ ಮಾತುಗಳು ಅವ್ರು ಯಾವುದೇ ಡ್ರಾಮಾದಲ್ಲಿ ತೊಗೊಂಡಿರಲಿ ಯಾವುದೇ ಡೈರೆಕ್ಟರ್ ತೊಗೊಂಡಿರಲಿ ಏನೇ ಡೈಲಾಗ್ ತೊಗೊಂಡಿರಲಿ ಇವತ್ತಿಗೂ ಪ್ರಸ್ತುತ ಅವರು ಹೇಳಿದ್ದು ಮೂರು ವರ್ಡ್ಗಳನ್ನ ಅವ್ರು ಜ್ಞಾಪಿಸ್ಕೋತಾ ಇದ್ದರು ಇತಿ ಮಿತಿ ನಮಗೇನು ಬಂದಿದೆ ಆಕಾಶನೇ ಮಿತಿ ನಮಗೇನು ಸಿಕ್ಕಿದೆ ಅದನ್ನೇ ತೊಗೊಳ್ಳೋಣ ಅನ್ನೋದು ನಿಜವಾಗ್ಲೂ ಒಂಥರ ಧ್ಯೇಯ ವಾಕ್ಯ ಅವರೆಲ್ಲರ ಕಲ್ತಿರಲಿಲ್ಲ ನಾನು ಹೇಳಿದವ್ರ ಗುರುಗಳು ತಾನೆ ಎಲ್ಲೇ ಬರೆದಿದ್ರು ಅದನ್ನು ಹೇಳಿದವ್ರು ನಮ್ಮ ಗುರುಗಳು ಹಾಗಾಗಿ ರಮೇಶ್ ಭಟ್ ಅವರಿಗೆ ಈ ವೇದಿಕೆ ಮೂಲಕ ನಾನು ಕೃತಜ್ಞತೆಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೇನೆ ಸರ್ ನಿಮಗೆ ವ್ಯಕ್ತಿಯಾಗಿ ನಾವು ಅಭಿನಂದನೆ ಹೇಳ್ತಾ ಇಲ್ಲ ದಯವಿಟ್ಟು ಮನಸ್ಸು ಭಾರ ಮಾಡ್ಕೋಬೇಡಿ ನಿಮ್ಮ ವಯಸ್ಸಿಗೆ ನಿಮ್ಮ ಕಲಾವಿದನಕ್ಕೆ ನಿಮ್ಮಲ್ಲಿ ಕಲಾವಿದನಿಗೆ ನಿಮ್ಮ ಗೌರವಪೂರ್ಣಿತ ವಿನಯಪೂರಿತ ನಡವಳಿಕೆಗೆ ನಾವು ನಿಮಗೆ ನಮಸ್ಕಾರವನ್ನು ಹೇಳ್ತೇನೆ ಸತೀಶ್ ಬಗ್ಗೆ ಎರಡು ಮಾತನ್ನು ಹೇಳಬೇಕು ಅಂದರೆ ಸತೀಶ್ ಅವರ ತುಂಬ ಜಗಳ ಆಡಿದ್ದೀನಿ ನಾನು ಆ ಜಗಳಗಳೆಲ್ಲ ಟೆಕ್ನಿಕಲ್ಲಾಗಿ ಹಾಡು ಸರಿ ಬರದೇ ಇದ್ದರೆ ಪ್ರಿಂಟ್ ಸರಿ ಬರದಿದ್ರೆ ನನ್ನ ಹತ್ರ ಅವ್ರು ಜಗಳಾಡ್ತಾರೆ ಇದು ಹಿಂಗೆ ಇರೋದು ಸರ್ ಅಂತ ಜಗಳಾಡ್ತಾರೆ ಬಟ್ ಅದು ಸ್ಕ್ರೀನ್ ಮೇಲೆ ಬಂದಾಗ ಈವನ್ ವಿ ಶ್ರೀನಾಥ್ ಅವ್ರ ಪ್ರೋಗ್ರಾಮಲ್ಲಿ ಅಷ್ಟು ಹಾಡುಗಳನ್ನ ಅವ್ರು ಮಾಡಿಕೊಟ್ಟು ಅವ್ರು ಇರಲಿಲ್ಲ ಅಲ್ಲಿ ಅಷ್ಟು ಹಾಡುಗಳನ್ನ ಅವರು ನನಗೆ ಮಾಡಿಕೊಟ್ಟಾಗ ಹಿಂದುಗಡೆ ಸ್ಕ್ರೀನಲ್ಲಿ ಶ್ರೀನಾಥ್ ಕೂತ್ಕೊಂಡು ಓ ಈ ಪಿಚ್ಚರ್ ಮರೆತೇ ಹೋಗಿದ್ದು ಕಡೆಯ ನನಗೆ ತುಂಬ ಚೆನ್ನಾಗಿದೆ ಎರಡನೇ ಸಿನಿಮಾ ಶ್ರೀನಾಥ್ ಅವರದ್ದು ಆ ಸಿನಿಮಾದ್ದನ್ನು ಹುಡುಕಿ ನನಗೆ ಮಾಡಿಕೊಟ್ಟಿದ್ದರು ಅಷ್ಟು ಡೆಡಿಕೇಟಿವ್ ಆಗಿ ಕೆಲಸ ಮಾಡ್ತಾರೆ ಏನಾದ್ರು ಒಂದು ಕೆಲಸ ಕೊಟ್ಬಿಟ್ಟು ನಾನು ಫಾಲೋ ಮಾಡದೇ ಮಾಡದಿದ್ದರೂ ಸಹಿತ ಅವರೇ ಮಾಡಿಬಿಟ್ಟು ತೊಗೊಂಬಂದು ಆಫೀಸಿಗೆ ಕೊಟ್ಟು ಪ್ಲೇ ಮಾಡಿ ತೋರಿಸಿ ಟೆಕ್ನಿಕಲಿ ತುಂಬ ಶ್ರೀಮಂತ ಕಲಾ ಪೋಷಕ ಅಂತ ಹೇಳಬೇಕು ಇಷ್ಟು ಜನಕ್ಕೆ ಕರೆದು ಒಂದು ಸೋರ್ನಲ್ಲಿ ಎಲ್ಲರಿಗೂ ಹಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಸ್ಟೇಜ್ ಫೇರ್ ಇದ್ದರೆ ಅದನ್ನು ಧೈರ್ಯ ತುಂಬಿ ಹಾಡಿಸಿ ಅವ್ರು ಬಂದು ಹಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ನಾನು ಹಾಡಬಲ್ಲೇ ಅನ್ನೋ ಒಂದು ಸ್ಫೂರ್ತಿನ ಒಂದು ವಿಶ್ವಾಸನ ಒಂದು ಆತ್ಮವಿಶ್ವಾಸನ ತುಂಬ್ತಾರೆ ಅದೊಂದು ಕಾರ್ಯಕ್ಕೆ ನಿಜವಾಗ್ಲೂ ಇವರಿಗೆ ಇವರು ಶ್ರೀಮತಿಯವರಿಗೆ ಮತ್ತು ಇವ್ರ ಮಗಳಿಗೆ ನಾನು ಅಭಾರಿಯಾಗಿದ್ದೇನೆ ಕಲಾಭೂಮಿ ಹೆಸರು ಸೆಲೆಕ್ಟ್ ಆಗಿದ್ದು ನಮ್ಮ ಆಫೀಸಲ್ಲಿ ಎಷ್ಟೊಂದು ಹೆಸರು ಇಟ್ಕೊಂಬಂದಿದ್ರು ಎಲ್ಲ ಹೆಸರು ಲಿಸ್ಟಲ್ಲಿದೆ ಯಾವ ಹೆಸರು ಯಾವ ಹೆಸರು ಯಾವ ಹೆಸರು ಅಂದಾಗ ನಾವಿಬ್ಬರು ಸೇರಿ ಡಿಸೈಡ್ ಮಾಡಿದ್ದು ಕಲಾಭೂಮಿ ಅವತ್ತಿಂದ ನಾನು ಇವ್ರ ಜೊತೆಗಿದ್ದೀನಿ ಇನ್ನೂ ಮುಂದೂ ಇರ್ತೀನಿ ಈ ಒಂದು ಅವಕಾಶನ ನನಗೆ ಕರೆದು ತಾವು ಕೊಟ್ಟಿದ್ದಕ್ಕಾಗಿ ಅದು ರಮೇಶ್ ಭಟ್ ಅವರ ಪಕ್ಕದಲ್ಲಿ ಕೂರ್ತಕ್ಕಂಥ ಗೌರವವನ್ನು ಕೊಟ್ಟಿದ್ದಕ್ಕಾಗಿ ನಾನು ಕಲಾಭೂಮಿ ಸತೀಶ್ ಅರವಿಂದ್ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಒಂದೆರಡು ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಾನು ಹೇಳಿದಾಗೆ ಸುಜಯ್ ಸರ್ ಅವರು ನನ್ನ ಸೋದರ ಸಮಾನ ಅವ್ರ ಮಿಸ್ಸಸ್ಸು ಕೂಡ ನನ್ನ ಅಕ್ಕ ತಂಗಿ ಥರ ನನಗೆ ಸೊ ನಾವು ಒಂದೇ ಬಳಗದ ಥರ ಇದ್ದೀವಿ ಸೊ ಇಲ್ಲಿ ನಾನು ಶ್ರೀಧರ್ ಮೂರ್ತಿ ಎನ್ ಎಸ್ ಮೂರ್ತಿ ಮೂರ್ತಿಯವ್ರಿಗೂ ಕೂಡ ನಾನು ಮತ್ತೊಮ್ಮೆ ಇಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರಿಂದ ನಮಗೆ ರಮೇಶ್ ಭಟ್ ಸರ್ ಅವರು ಬಂದಿದ್ದರು ನಾನು ಆ್ಯಕ್ಚುಲಿ ರಮೇಶ್ ಭಟ್ ಸರ್ ಅವ್ರನ್ನ ಮೊದಲನೇ ನಾನು ಅವ್ರ ಬೇರೆ ಎಲ್ಲ ದೂರದಿಂದ ನೋಡಿದರೂ ಕೂಡ ಅವರನ್ನು ನಾನು ತುಂಬ ಹತ್ತಿರದಿಂದ ಭೇಟಿಯಾಗಿದ್ದು ಪಾಕಶಾಲಾ ಅಂತ ನಮ್ಮಲ್ಲಿ ಹೋಟೆಲ್ ಇದೆ ವಾಸುದೇವ್ ಅಡಿಗೆ ಅವ್ರದ್ದು ಪಾಕಶಾಲಾ ಅಂತ ಹೋಟೆಲ್ ಇದೆ ಅದು ಎಲ್ಚೇನಹಳ್ಳಿ ಬ್ರಾಂಚ್ ಓಪನ್ ಆದಾಗ ಅಲ್ಲಿ ರಮೇಶ್ ಭಟ್ ಸರ್ ಅವರೇ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ನಾನು ಅವರನ್ನು ಅವತ್ತು ಅಲ್ಲಿ ಭೇಟಿಯಾದಾಗ ಅವರ ವಿನಯವಂತಿಕೆ ಆ ಹೃದಯವಂತಿಕೆ ಅಷ್ಟು ಸೌಮ್ಯತೆ ನೋಡಿ ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಕರಿಬೇಕು ಅಂತ ನಾನು ಆಗಲಿಂದ ಅವ್ರ ಮೇಲೆ ನಾನು ತುಂಬ ಆಸೆ ಇತ್ತು ಅದು ಈಗ ನಮಗೆ ನೆರವೇರಿತು ಅವರು ಆಗಮಿಸಿದ್ದು ನಿಜವಾಗ್ಲೂ ನಮಗೆ ತುಂಬ ಖುಷಿ ಮತ್ತೊಮ್ಮೆ ಧನ್ಯವಾದಗಳು ಎಲ್ಲಿ ಹೇಳ್ತಾ ಇದ್ದೀನಿ ಅಚ್ಚನ್ ಸೇವಾಶ್ರಮ ಹಾಸ್ಪಿಟ್ಲಲ್ಲಿ ನಾನು ವರ್ಕ್ ಮಾಡಿದಾಗ ಸಾರ್ ಈಗ ಬಂದಿದ್ದರು ಒಂದು ಯಾವುದೋ ಒಂದು ಒಂದು ನರ್ಸಿಗೆ ನರ್ಸ್ ಪಾತ್ರವನ್ನು ಕೊಟ್ಟಿದ್ದರು ಅವರು ಸಹ ಕಲಾವಿದರು ಒಬ್ಬರಿಗೆ ಐ ಎಮ್ ಏನು ಮಾಡಿದರೂ ಅಭಿನಯ ಬರ್ತಾ ಇಲ್ಲ ಎಲ್ಲರೂ ಒಂಥರ ಬೈತಾಯಿದ್ರು ಅದು ತುಂಬ ನರ್ವಸ್ ಆಗಿಬಿಟ್ಟಿದ್ರು ತುಂಬ ಅಂದರೆ ತುಂಬಾ ಅಂಥ ಸಂದರ್ಭದಲ್ಲಿ ಸಾರ್ ಅವರನ್ನು ಪಕ್ಕಕ್ಕೆ ಕರ್ಕೊಂಡೋಗಿ ಒಂದು ರೂಮಲ್ಲಿ ಆ್ಯಕ್ಟಿಂಗನ್ನು ಯಾವ ಥರ ಹೇಳ್ಕೊಡ್ತಾಯಿದ್ರೆ ನನಗೆ ಅವತ್ತಿನ ಇಂಥ ದೊಡ್ಡ ಹಿರಿಯ ಕಲಾವಿದರು ಈ ಥರ ಒಂದು ಹೆಸರು ತಗೊಂಡವರು ಈ ಥರ ಸಹಕಲಾವಿದರಿಗೆ ಇಷ್ಟೊಂದು ಪ್ರೀತಿಯಿಂದ ಹೇಳ್ತಾರಲ್ಲ ಅಂತ ನನಗೆ ತುಂಬಾ ನನ್ನ ಕಣ್ಣಲ್ಲಿ ನೀರು ಬಂತು ಸರ್ ಅಷ್ಟು ಅದ್ಭುತವಾಗಿ ಪಕ್ಕ ಕರ್ಕೊಂಡೋಗಿ ಆ ಅಮ್ಮ ಆಮೇಲೆ ಸೆಕೆಂಡ್ ಇದರಲ್ಲೇ ರೆಡಿ ಆಗಿಬಿಟ್ರು ಒಂದು ಶಾರ್ಟಿಗೆ ಆ ಥರ ಅದು ನಾನು ಯಾವತ್ತೂ ಮರೆಯಲ್ಲ ಸರ್ ಜೀವನದಲ್ಲಿ ತುಂಬ ಈ ಥರ ಒಂದು ಸರಳತನ ಯಾರಲ್ಲೂ ಇರಲ್ಲ ಖಂಡಿತ ಇರೋಲ್ಲ ಸರ್ ತಮಗೆ ಭಗವಂತ ನೂರು ವರ್ಷ ಕೊಡಲಿ ಚೆನ್ನಾಗಿರಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ ಸರ್ ಅವರು ಎಷ್ಟು ಜನ ಕರಿತಾ ಇದ್ದಾರೆ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವರು ಜಾಗ ಕೊಟ್ಟು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಸೊ ಹಾಗೆ ನಾವು ಜೊತೇಲಿ ಇದ್ದಾಗ ಜೊತೇಲಿ ಇದ್ದವ್ರೂ ಕರ್ಕೊಂಡು ಹೋಗ್ಬೇಕಲ್ವ ಮುಂದಕ್ಕೆ ಅಕಸ್ಮಾತ್ ನಾನು ಹಿಡಿದ್ರೆ ಅವ್ರು ನನ್ನ ಹಿಡ್ಕೋತಾರೆ ಅನ್ನೋ ಒಂದು ನಂಬಿಕೆ ನನ್ನ ಸ್ವಾರ್ಥನೂ ಇದೆ ಅದರಲ್ಲಿ ಅವರು ತಪ್ಪು ಮಾಡಿದ್ರೆ ನನ್ನ ಪಾತ್ರನೂ ಚೆನ್ನಾಗಿರೋಲ್ಲ ಸೊ ನನ್ನ ಪಾತ್ರ ಚೆನ್ನಾಗಕ್ಕೆ ಇವರು ಚೆನ್ನಾಗಿ ಮಾಡಬೇಕು ಅದ್ರಲ್ಲಿ ಸ್ವಾರ್ಥನೂ ಸೇರ್ಕೊಂಡಿದೆ ಅನರ್ಸ್ತು ನಮ್ಮ ಈ ಕಲಾಭೂಮಿನಲ್ಲಿ ಎಂತೆಂಥ ಕಲಾವಿದರು ಅಂತಂದರೆ ಎಲ್ಲರನ್ನೂ ಒಗ್ಗೂಡಿಸಿರೋ ಕೆಲಸ ಮಾಡಿರೋರು ಅರವಿಂದ್ ಸತೀಶ್ ಅವರು ಪ್ರತಿಯೊಬ್ಬರದ್ದು ಒಬ್ಬೊಬ್ಬರಲ್ಲಿ ಒಂದೊಂದೊಂದು ವಿಶೇಷತೆ ಇದೆ ಇರೋ ಕಾಲ ಇದರಲ್ಲಿ ಒಬ್ಬೊಬ್ಬರು ಒಂದು ನಮ್ಮ ನವೋದಯ ನಾಗರಾಜ್ ಅಂತಿದ್ದಾರೆ ಅವರು ವಾಕಿಂಗ್ ಇದು ಎನ್ಸೈಕಲ್ ಸೈಕಲ್ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯವೇ ಇಲ್ಲ ಅಂಥ ಒಂದು ಕ್ವಿಝ್ ಮಾಸ್ಟ್ರ್ ಅವರು ಅಂಥ ಒಂದು ಕಾರ್ಯಕ್ರಮಗಳನ್ನೆಲ್ಲ ವಾರ ವಾರ ನಡೆಸ್ತಾರೆ ಬೇರೆಯವರು ಅಷ್ಟೇ ಹಾಡುಗಾರರು ಅಷ್ಟೇ ಫೀಮೇಲ್ ಸಿಂಗರ್ಸು ಅಷ್ಟೇ ಎಸ್ ಜಾನ್ಕಿ ವಾಣಿಜ್ಯ ರಾಮ್ ಲೆವೆಲಲ್ಲಿ ಹಾಡುವಂಥ ಸಿಂಗರ್ಸ್ಗಳಿದ್ದಾರೆ ಇಲ್ಲಿ ಆಮೇಲೆ ಇದ್ರೆ ಬೇರೆ ಇದರಲ್ಲೂ ಅಷ್ಟೇ ಪ್ಲಸ್ ಇನ್ನೊಂದು ವಿಶೇಷ ಏನೋ ಗೊತ್ತಾ ಸರ್ ಎಲ್ಲರೂ ಎಷ್ಟು ಚೆನ್ನಾಗಿ ಒಗ್ಗೂಡಿಸಿದ್ದಾರೆ ಅಂತಂದರೆ ಜೊತೆಗೆ ಇವರು ನಮ್ಮ ಈ ಕಾರ್ಯಕ್ರಮ ಏನೇನು ಮಾಡಿರ್ತಾರೋ ಎಲ್ಲರ ಹಾಡುಗಳ್ನು ವಿಡಿಯೋ ಮಾಡಿರ್ತಾರೆ ಇರ್ತಾರೆ ಆಮೇಲೆ ನಮ್ಮ ಸುನೀಲ್ ಅಷ್ಟೇ ಪಾಪ ಅವ್ರು ಬೆಳಗಿಂದ ಸಾಯಂಕಾಲ ತನಕ ನಿಂತೇ ಇರ್ತಾರೆ ಮಾತೇ ಅಳೋದಿಲ್ಲ ಅವರು ಕ್ಯಾಮ್ರಾಮನ್ ನಾವೆಷ್ಟು ಬಲವಂತವಾಗಿ ಮಾಡಿದ್ರು ಒಂದು ಎರಡು ಮಾತಾಡ್ತೇ ಕಷ್ಟ ಬೇಜಾರಿಲ್ಲದೆ ಬೆಳಗಿನ ಸಾಯಂಕಾಲ ತನಕ ನಿಂತಿರ್ತಾರೆ ಅಷ್ಟು ಚೆನ್ನಾಗಿ ವೀಡಿಯೋ ಕವರ್ ಮಾಡಿರ್ತಾರೆ ಆ ಎಲ್ಲ ವೀಡಿಯೋಗಳ್ನೂ ಎಡಿಟಿಂಗ್ ಮಾಡಿ ಅದರಲ್ಲಿ ಒರಿಜಿನಲ್ ಸೀಕ್ವೆನ್ಸ್ಗಳ್ನ ಸೇರಿಸಿ ಎಲ್ಲ ಮಾಡೋದು ಒನ್ ಆ್ಯಂಡ್ ಓನ್ಲಿ ಒನ್ ಅರವಿಂದ್ ಸರ್ ಅದು ಯಾರ್ದು ಸಹಾಯ ತೊಗೊಳಲ್ಲ ಅವರು ಅದು ಹೆಂಗೆ ಮಾಡ್ತಾರೋ ಏನೋ ನಾವು ಎಷ್ಟೋಷ್ಟೋ ಕೇಳ್ಕೊಳ್ತೇವೆ ನಾವು ನಮ್ಮ ಸೀತಾರಾಮ್ ಸಾರು ನವದೆ ಬೇರೆ ನಮ್ಮಿಂದ ಏನಾರೋ ಒಂದು ನಮ್ಮ ಕೈಲಿ ಆಗೋವಂಥ ಸಹಾಯ ಮಾಡ್ತೀವಿ ಸರ್ ದಯ ದಯವಿಟ್ಟು ನೀವು ಇದು ಮಾಡಿದ್ದರೆ ಅವ್ರಿಗೆ ಖಂಡಿತ ಒಪ್ಕೊಳ್ಳಲ್ಲ ಒಬ್ಬರೇ ಮೇಂಟೈನ್ ಮಾಡ್ತಾರೆ ಅಷ್ಟೇ ಡಿಸಿಪ್ಲೀನ್ ಆಗಿ ಮೇಂಟೈನ್ ಮಾಡ್ತಾರೆ ನತ್ರ ಅವ್ರಿಗೆ ಇನ್ನೂ ಶಕ್ತಿ ಜಾಸ್ತಿ ಕೊಡಲಿ ಖಂಡಿತ ಸರ್ ಖಂಡಿತ ಶಕ್ತಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅವರು ಕೊಡುವಂಥ ಅಂತ ಪ್ರಾರ್ಥನೆ ಮಾಡಿ ಇಲ್ಲಿ ನಾನೇ ಮಾಡಬೇಕು ಅನ್ನೋದು ಯಾವ ನನ್ನ ಸ್ವಾರ್ಥ ಇಲ್ಲ ಯಾಕಂದರೆ ಇಲ್ಲಿ ನನಗೆ ಸಹಾಯ ಮಾಡಬೇಕು ಅಂತ ನೀವು ಬರೋದು ಖಂಡಿತ ನಿಮ್ಮ ದೊಡ್ಡತನ ನಾನು ಒಬ್ಬನೇ ಕಷ್ಟಪಡೋದನ್ನು ನೋಡಿ ನೀವು ಬರೋದನ್ನು ಖಂಡಿತ ನನಗೆ ಸಂತೋಷ ಆದರೆ ಏನಾಗುತ್ತೆ ಅಂದರೆ ಟೆಕ್ನಿಕಲಿ ಇಲ್ಲಿ ಯಾರಿಗೂ ಗೊತ್ತಿಲ್ಲದಿರೋದ್ರಿಂದ ಒಂದು ಕೇಬಲು ಒಂದು ಪಿನ್ ಏನಾರು ವ್ಯತ್ಯಾಸ ಆಗಿಬಿಟ್ರೆ ನಾನು ಕಾರ್ಯಕ್ರಮ ಎಡಪಟ್ಟಾಗತ್ತೆ ಆವಾಗ ನಾನು ಬೈಸ್ಕೋಬೇಕಾಗ್ತದೆ ಸೊ ಹಾಗಾಗಿ ನಾನು ಯಾರಿಗೂ ಅದನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ ಅನ್ನೋದು ಒಂದು ಬಿಟ್ಟರೆ ಇಲ್ಲಿ ಬೇರೆ ನನ್ನ ಸ್ವಾರ್ಥ ಯಾವುದಿಲ್ಲ ಎಲ್ಲರೂ ಜೊತೆಗೂ ನಾನು ನಾನು ಯಾವ ದೊಡ್ಡವನ್ನೂ ಅಲ್ಲ ನಿಮ್ಮ ಥರನೇ ನಾನೊಬ್ಬ ಏನೋ ಈ ವಿಷಯದಲ್ಲೊಂದು ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾನು ಮಾಡ್ತಾಯಿನ ನೋಡಿ ಸರ್ ಇದು ಖಂಡಿತ ಸ್ವಾರ್ಥ ಅಂತ ನಾವು ಹೇಳ್ತಿಲ್ಲ ಸರ್ ನಿಮ್ಮ ಒಂದು ಆ ಕಲೆಗಾರಿಕೆ ನಿಮ್ಮ ಒಂದು ಪ್ರೋತ್ಸಾಹ ನಿಮ್ಮ ಒಂದು ಡಿಸಿಪ್ಲೀನು ಆಮೇಲೆ ಪ್ರತಿಯೊಂದು ಹಾಡುಗೂ ಅಷ್ಟೇ ಸರ್ ನಾವು ಶೋಸ್ ಏನು ಮಾಡ್ಬೇಕಮತ್ತೆ ಪ್ರತಿಯೊಬ್ಬರೂ ಆ ರಿಹರ್ಸಲ್ಗೆ ಒಂದು ಡೇಟ್ ಕೊಡ್ತಾರೆ ಒಂದು ಆರ್ ಟೂ ಡೇಸು ಮಸ್ಟ್ ಆ್ಯಂಡ್ ಶುಡ್ ಪ್ರ ಎರೂ ಹೋಗಲೇ ಎರಡು ಬಂದು ಗೋ ಹೋಗಲೇಬೇಕು ಅವರ ಸ್ಟುಡಿಯೋಗೆ ಅವ್ರ ಮನೆಯಲ್ಲಿ ಇದು ಮಾಡಿ ಅದರಲ್ಲಿ ಏನು ಕರೆಕ್ಷನ್ಸು ಏನಿದು ಅದನ್ನು ಹೇಳ್ತಾರೆ ಅಂತ ಒಂದು ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಆಮೇಲೆ ನಮ್ಮ ನಿರೂಪಕಿಯವರು ನಾವು ಅವ್ರನ್ನ ಜೂನಿಯರ್ ಅಪರ್ಣ ಅಂತಲೇ ಕರಿತೀವಿ ಅಷ್ಟು ಒಂದು ಮಟ್ಟದಲ್ಲಿ ಅಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ನಮ್ಮ ಇಡೀ ಕಲಾಭೂಮಿ ಕುಟುಂಬನೇ ನಾವು ಕಾಯ್ತಾ ಇರ್ತೀವಿ ಇವತ್ತು ನಮ್ಗೆ ಹೇಳಿದ್ರೆ ಈಗ ಈಗಾಗಲೇ ಹನ್ನೆರಡುವರೆಗೆ ಬಂದುಬಿಡ್ತು ಒಂದೂವರೆಗೆ ಬರ್ತೆ ಅಲ್ಲ ಊಟದ್ದಲ್ಲ ಸರ್ ಇವತ್ತು ಮುಗಿದೋಗ್ತಾ ಇದೆಯಲ್ಲ ಕಾರ್ಯಕ್ರಮ ಮತ್ತೆ ನೆಕ್ಸ್ಟ್ ಕಾರ್ಯಕ್ರಮ ಯಾವಾಗ ಒಂದು ಅಷ್ಟೇ ಕಾತರದಿಂದ ಎಲ್ಲರೂ ಇರ್ತೀವಿ ಅಂತ ಒಂದು ಮಹಾನ್ ವ್ಯಕ್ತಿ ಅರವಿಂದ್ ಸತೀಶ್ ಅವರು ನಮ್ಮೆಲ್ಲರನ್ನೂ ಒಗ್ಗೂಡಿಸಿದ್ದಾರೆ ನಾಗ್ ಸರ್ ಅನಂತ್ ನಾಗ್ ಸರ್ ಅಂತಂತ ದೊಡ್ಡ ಮಹಾಕಲಾವಿದ್ರ ಜೊತೆ ನಾವು ಇರೋಕ್ಕೆ ಆಗಲಿಲ್ಲ ಆದರೆ ಅಂಥವ್ರ ಜೊತೆ ಇದ್ದವ್ರ ಜೊತೆಗೆ ಇವತ್ತು ನಾವಿರೋದೆ ನಮ್ಮ ಸೌಭಾಗ್ಯ ನಮ್ಮ ಪುಣ್ಯ ಸೊ ಮತ್ತೊಮ್ಮೆ ವೈಯಕ್ತಿಕವಾಗಿ ಕಲಾಭೂಮಿಯ ಪರವಾಗಿ ರಮೇಶ್ ಭಟ್ ಸರ್ ಅವರಿಗೆ ಸುಜಯ್ ಸರ್ ಅವರಿಗೆ ಮೇಡಮ್ ಅವರಿಗೆ ಅವರೆಲ್ರಿಗೂ ಹಾಗೆ ಸನಾತನ ಕಲಾಕ್ಷೇತ್ರದ ರಂಗನಾಥ್ ಸರ್ ಅವರಿಗೆ ಎಲ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಹಾಗೆ ತಾವೆಲ್ಲರೂ ಬಂದು ಇಷ್ಟೊತ್ತು ನಮ್ಮ ಜೊತೆಗಿದ್ದೀರ ಇನ್ನು ಸಂಜೆ ತನಕ ಕಾರ್ಯಕ್ರಮ ಇದೆ ಏಳು ಗಂಟೆ ತನಕ ಸೊ ತಾವೆಲ್ಲರೂ ನಮ್ಮ ಜೊತೆಗಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ ಕಲಾಭೂಮಿಯ ಪರವಾಗಿ ವೈಯಕ್ತಿಕವಾಗಿ ಮತ್ತೆಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನಾನು ಈಗ ಕಾರ್ಯನಿಮಿತ್ತ ಹೊರಡ್ತೀನಿ ದಯಮಾಡಿ ಕ್ಷಮೆ ಇರಲಿ ಮತ್ತೊಮ್ಮೆ ಯಾವಾಗಲೂ ಬಿಡಿ ಇದ್ದರೆ ಇಡೀ ದಿವಸ ನಿಮ್ಮ ಇರೋ ಆಸೆ ನನಗಿದೆ ಅದು ಫಲಿಸ್ಲಿ ಅಂತಲೂ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ವಂದನೆ ನಮಸ್ಕಾರ ಸದನೆಳಿನಲ್ಲಿ ದೂರಮಯ ಒಡಲಿನಲ್ಲಿ ಈ ಕಲಾಭೂಮಿ ಉದಯ ನೀವು ನೋಡಿನಲ್ಲಿಗಿರಲಿ ಹುಟ್ಟು ಹಬ್ಬ ಅಂದ್ರೆ ಎಲ್ರಿಗೂ ಒಂದ್ ರೀತಿ ಖುಷಿ ಇದ್ದೇ ಇರುತ್ತೆ ಹಾಗೆ ಹುಟ್ಟು ಹಬ್ಬದ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಿ ಎಲ್ಲರ ಮನಸ್ಸನ್ನು ಸಂತೋಷ ಕಲಾಭೂಮಿಯ ರುವಾರಿ ಶ್ರೀತ ಅರವಿಂದ್ ಸತೀಶ್ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು ಹಾಗೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂಥ ರಮೇಶ್ ಭಟ್ ಹಾಗೂ ಸುಜಯ್ ಸರ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಸ್ಥಳಾವಕಾಶ ಮಾಡಿಕೊಟ್ಟಂಥ ಸನಾತನ ಕಲಾಕ್ಷೇತ್ರದ ರಂಗನಾಥ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳು ಹಾಗೆ ಈ ಸುಂದರವಾದ ದಿನವನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತೆ ಮಾಡುವಂಥ ಸುನೀಲ್ ಸರ್ ಅವರಿಗೆ ವಿಶೇಷವಾದ ವಂದನೆಗಳು ಅವರ ಸಹನೆ ನಿಜಕ್ಕೂ ಮೆಚ್ಚುವಂಥದ್ದು ಹಾಗೆ ತಾವೆಲ್ಲರೂ ಕೂಡ ನಿಮ್ಮ ಸುಮಧುರ ಹಾಡುಗಳ ಮೂಲಕ ಈ ದಿನವನ್ನು ಸಂಗೀತಮಯವಾಗಿಸಿದ್ರಿ ನಿಮ್ಮೆಲ್ಲರಿಗೂ ಕೂಡ ಹೃದಯಾಂತರಾಳದ ಪ್ರೀತಿಯ ಧನ್ಯವಾದಗಳು ಕಲಾಭೂಮಿಯ ಎಲ್ಲ ಕಲಾವಿದರಿಗೂ ವಿಶೇಷವಾದ ವಂದನೆಗಳು ಹಾಗೆ ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಮೂಡಿಬರೋದಕ್ಕೆ ಮುಖ್ಯ ಕಾರಣ ಕಾರ್ಯಕ್ರಮದ ನಿರೂಪಕಿಯಾದ ನಮ್ಮ ಕಲಾಭೂಮಿಯ ಮಗಳಾದ ಅರ್ಪಿತಾ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದಾಳೆ ಆ್ಯಕ್ಚುಲಿ ಅವಳು ಪಾಪ ನಿನ್ನೆ ನಮ್ಮ ಹತ್ರ ಕೇಳಿಕೊಂಡ್ಲು ಸರ್ ನಾನು ಬೆಳಿಗ್ಗೆ ಚೀಫ್ಗೆಸ್ಟ್ ಬರೋ ಟೈಮಿಗೆ ಒನ್ ಅವರ್ ಇದ್ದುಬಿಟ್ಟು ನಾನು ಮತ್ತೆ ಮನೆಗೆ ಹೋಗ್ತೀನಿ ನನಗೆ ಏನೋ ತುಂಬ ಅರ್ಜೆಂಟ್ ಕೆಲಸ ಇದೆ ಮತ್ತೆ ಮೂರು ಗಂಟೆ ಮೇಲೆ ಬರ್ತೀನಿ ಅಂದ್ಲು ಆಯಿತು ಅಂತ ಹೇಳಿದ್ದೆ ಆದರೆ ದಯ ಅವಳಿಗೆ ಅಲ್ಲಿ ಏನೋ ಕೆಲಸ ಅಡ್ಜಸ್ಟ್ ಆಗಿ ಬೇರೆ ಯಾರು ಮಾಡಿ ಅವಳು ಫುಲ್ ಡೇ ನಮ್ಮದೊಂದು ಇದರಾಗಾಯಿತು ಸೊ ಒಂದು ನಮಗೆ ಅವಳು ಇಲ್ಲ ಅಂದರೆ ಒಂದು ಮನೆಯಲ್ಲಿ ಒಂದು ಮಗಳು ನಮ್ಮನ್ನು ಒಂದು ದಿನ ನಮ್ಮ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಅರ್ಪಿತ ಮತ್ತೊಮ್ಮೆ ಧನ್ಯವಾದಗಳು ಸೊಗಸಾಗಿ ನಿರೂಪಣೆ ಮಾಡಿ ಕೊಟ್ಟಿದ್ದಾಳೆ ಎಲ್ಲರ ಪರವಾಗಿ ಅವಳಿಗೊಂದು ದೊಡ್ಡ ಚಪ್ಪ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಕುಟುಂಬದ ಭಾಗ ಆಗಿರೋದಕ್ಕೆ ನನಗೂ ಬಹಳ ಹೆಮ್ಮೆ ಇದೆ ಪ್ರತಿ ಬಾರಿ ಅವಕಾಶ ಮಾಡಿಕೊಡೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು